ನಮಸ್ಕಾರ, ನೀವು ನೋಡ್ತಿದ್ದೀರಾ ಅಮೋಘ ನ್ಯೂಸ್. ನಾನು ಧನು. ವಾರ್ತೆಗಳ ವಿವರ. ತುಮಕೂರು ಹೃದಯ ಭಾಗದಲ್ಲಿರುವ ಖಾಸಗಿ ಬಸ್ ನಿಲ್ದಾಣವು ಗಬ್ಬೆದ್ದು ನಾರುತ್ತಿದ್ದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ತುಮಕೂರಿನ ಅಶೋಕ ರಸ್ತೆಯಲ್ಲಿರುವ ಖಾಸಗಿ ಬಸ್ ನಿಲ್ದಾಣ ಸ್ವಚ್ಛತೆಯೇ ಇಲ್ಲದೆ ಗಬ್ಬೆದ್ದು ನಾರುತ್ತಿದೆ. ಜಿಲ್ಲಾ ಕೇಂದ್ರದಲ್ಲಿರುವ ಖಾಸಗಿ ಬಸ್ ನಿಲ್ದಾಣಕ್ಕೆ ಪ್ರತಿನಿತ್ಯ ಜಿಲ್ಲೆಯಾದ್ಯಂತ ಸಾವಿರಾರು ಮಂದಿ ಆಗಮಿಸುತ್ತಾರೆ. ಬೇರೆಡೆಯಿಂದ ಬರುವ ಪ್ರಯಾಣಿಕರು ಬಸ್ಸಿನಿಂದ ಇಳಿದು ಹೊರಗೆ ಹೋಗುವುದರಲ್ಲಿ ದುರ್ವಾಸನೆಗೆ ತತ್ತರಿಸಿ ಹೋಗುತ್ತಿದ್ದಾರೆ. ಖಾಸಗಿ ಬಸ್ ನಿಲ್ದಾಣದಲ್ಲಿ ಸ್ವಚ್ಛತೆ ಇಲ್ಲದ ಕಾರಣ ಪ್ರಯಾಣಿಕರು ಪಾಲಿಕೆಗೆ ಹಿಡಿಶಾಪ ಹಾಕುತ್ತಿದ್ದಾರೆ. ಇನ್ನು ಬಸ್ ನಿಲ್ದಾಣದಲ್ಲಿ ಸಾಕಷ್ಟು ಅಂಗಡಿ ಮಳಿಗೆಗಳು ವರ್ಷಾನುಗಟ್ಟಲೆ ಆದರೂ ಕೂಡ ಬಾಗಿಲು ತೆಗೆಯದ ಕಾರಣ ಅಂಗಡಿಗಳ ಮುಂಭಾಗದಲ್ಲಿ ಗಲೀಜಿನಿಂದ ಕೂಡಿದೆ. ಮಳಿಗೆಗಳ ಬಾಡಿಗೆ ವಸೂಲಿಗೆ ಮುಂದಾಗುವ ಪಾಲಿಕೆಯು ಸ್ವಚ್ಛತೆಗೆ ಮಾತ್ರ ಏಕೆ ಆಸಕ್ತಿ ವಹಿಸುತ್ತಿಲ್ಲ ಎಂದು ಸಾರ್ವಜನಿಕರು ಪ್ರಶ್ನಿಸುತ್ತಿದ್ದಾರೆ. ಬಸ್ ನಿಲ್ದಾಣದ ಮಹಡಿಯ ಮೇಲಿರುವ ಅಂಗಡಿಗಳ ಬಾಗಿಲು ತೆಗೆಯದ ಕಾರಣ ವೇಶ್ಯಾವಟಿಕೆ ದಂಧೆಗೆ ವರದಾನವಾಗಿದೆ. ಇನ್ನು ಮಹಡಿಯ ಮೇಲೆ ಗಲೀಜು ತುಂಬಿ ತುಳುಕುತ್ತಿದ್ದರೂ ಕೂಡ ಅಲ್ಲಿ ಶೌಚಾಲಯಗಳಿದ್ದರೂ ಬಳಕೆಯಾದಂತೆ ಕಾಣುತ್ತಿಲ್ಲ. ಈ ಸ್ಥಳ ವೇಶ್ಯಾವಾಟಿಕೆ ದಂಧೆಗೆ ಸೂಕ್ತವಾದಂತೆ ಕಂಡುಬರುತ್ತಿದೆ. ಹಗಲಿನ ವೇಳೆಯೇ ಪೊಲೀಸರ ಯಾವುದೇ ಭಯವಿಲ್ಲದೆ ಹುಡುಗಿಯರನ್ನ ಹುಡುಗರು ಚುಡಾಯಿಸುವ ಕಾರ್ಯಗಳು ದಿನನಿತ್ಯ ನಡೆಯುತ್ತಲೇವೆ. ಇಲ್ಲಿ ಕಾರ್ಯನಿರ್ವಹಿಸುವ ಪೊಲೀಸರು ಯಾವುದೇ ಕ್ರಮ ಜರುಗಿಸದೆ ನಿರ್ಲಕ್ಷ್ಯ ವಹಿಸಿದ್ದಾರೆ. ಸದಾ ಕಚೇರಿಯಲ್ಲಿರುವ ಮೇಯರ್ ಮತ್ತು ಅಧಿಕಾರಿಗಳು ಒಮ್ಮೆಯಾದರೂ ಖಾಸಗಿ ಬಸ್ ನಿಲ್ದಾಣಕ್ಕೆ ಭೇಟಿ ನೀಡಿ ಅಲ್ಲಿನ ಸ್ಥಿತಿಯನ್ನ ಗಮನಿಸಿ ಇನ್ನು ಮುಂದಾದರೂ ಸ್ವಚ್ಛತೆಗೊಳಿಸುವವರೇ ಕಾದು ನೋಡಬೇಕಿದೆ. ಮಾರುತಿ ಪ್ರಸಾದ್, ಅಮೋಘ ನ್ಯೂಸ್, ತುಮಕೂರು. ತುಮಕೂರಿಗೆ ಸಿಎಂ ಬರ್ತಾರಂತೆ. ಪಾಲಿಕೆ ಮುಂದೆ ಕಳಪೆ ರೋಡ್ ರೆಡಿ ಆಗುತ್ತಂತೆ. ಏನಿದು ಪಾಲಿಕೆಯ ವ್ಯವಸ್ಥೆ, ಪಾಲಿಕೆ ಅಧಿಕಾರಿಗಳೇ? ಅಬ್ಬಬ್ಬಬ್ಬಾ, ಅದೇನು ಅರ್ಜೆಂಟ್ ಅಲ್ಲಿದಾರಪ್ಪ ನಮ್ಮ ಪಾಲಿಕೆ ಅಧಿಕಾರಿಗಳು? ಕಮಿಷನರ್ ಮೇಡಮ್ನವ್ರೆ, ಏನಿದು ಕತೆ? ಜಲ್ಲಿ ಹಾಕ್ಲಿಲ್ಲ, ಮಟ್ಟ ಮಾಡ್ಲಿಲ್ಲ, ಆದ್ರೂ ಹಾಕುದ್ರಲ್ಲ ಟಾರ್ ರೋಡ್ನ. ವೀಕ್ಷಕರೇ, ಈಗ ತರ ತುರಿಯಲ್ಲಿ ಕಳಪೆ ಕಾಮಗಾರಿ ನಡೀತಿದೆಯಲ್ಲ, ಇದು ನಮ್ಮ ಪಾಲಿಕೆ ಮುಂದಿನ ರಸ್ತೆ ಕಣ್ರಿ. ಅದೇನು ಅರ್ಜೆಂಟ್ ಇತ್ತು ಕಾಣೆ? ದುಂದು ವೆಚ್ಚ ಮಾಡಿ ಮಣ್ಣಿನ ರೋಡಿನ ಮೇಲೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಟಾರ್ ಹಾಕೋಕೆ ಜನಸಾಮಾನ್ಯರದ ದುಡ್ಡು ಕಣ್ರಿ ಇದು. ಸಿಎಂ ಬರ್ತಾರೆ ಅಂತಾನೋ ಕಟ್ಟಡ ಉದ್ಘಾಟನೆ ಆಗುತ್ತೋ ಅಂತಾನೋ ಈ ಕಳಪೆ ಕಾಮಗಾರಿ ವರ್ಕಿಂಗ್ ಡೇನಲ್ಲೇ ಮಾಡೋ ಅವಶ್ಯಕತೆ ಏನಿತ್ತು? ಜನಸಾಮಾನ್ಯ ತನ್ನ ಏರಿಯಾಗೆ ರೋಡ್ ಬೇಕು ಅಂದ್ರೆ ವರ್ಷಾನ್ಗಟ್ಲೆ ಅಲಿಬೇಕು ಕಣ್ರಿ. ಜನರಿಂದನೇ ಆಯ್ಕೆಯಾದ ಸಿಎಂಒ ಪಿಎಂಒ ಬರ್ತಾರೆ ಅಂದ್ರೆ ಏನ್ ಸೂಪರ್ ಫಾಸ್ಟ್ ಆಗಿ ವರ್ಕ್ ಮಾಡ್ತಾರಪ್ಪ ನಮ್ಮ ಅಧಿಕಾರಿಗಳು. ಒಟ್ಟಾರೆ ಜನರ ದುಡ್ಡನ್ನ ಯಾವ ರೀತಿ ಪೋಲ್ ಮಾಡ್ಬೇಕೆಂದು ಇವರನ್ನ ನೋಡಿ ಕಲಿಬೇಕು ಅನ್ಸುತ್ತೆ. ಈಗ ಅರೆ ಬರೆ ಆದಂತ ಒಂದು ಈ ಒಂದು ತರಾತುರಿ ಬೇಕಾಗಿತ್ತು ಟಾರ್ ಹಾಕೋದು ಈ ತರ ಪಾಲಿಕೆಗೆ. ಇವತ್ತು ವೀಕೆಂಡ್ ಅಲ್ಲ, ಇವತ್ತಿನ ರಜಾನು ಇಲ್ಲ, ಇವತ್ತು ಜನಜಂಗುಳಿ ಇರ್ತಕ್ಕಂಥ ದಿನ, ಜನಗಳಿಗೆ ಪಬ್ಲಿಕ್ ಕೆಲಸ ಮಾಡೋಂಥ ದಿನ. ಎರಡು ಕಡೆ ನಗರಪಾಲಿಕೆ ಬಾಗಿಲುಗಳನ್ನು ಗೇಟ್ ಹಾಕ್ಬಿಟ್ಟು ಪಬ್ಲಿಕ್ಸ್ಗಳನ್ನು ಒಳಗೆ ಬರ್ದಂಗೆ ವಾತಾವರಣ ಸೃಷ್ಟಿ ಮಾಡಿ ತರಾತುರಿಯಲ್ಲಿ ಬೆಳಗ್ಗೆ ಹೊತ್ತು ಆಮೇಲೆ ಏನೂ ಮಣ್ಣು ತೆಗೆಯಲ್ಲ, ಕೆಳಗಡೆ ಕ್ಲಾರಿಫೈ ಮಾಡ್ದಲ್ಲ, ಏನೂ ಮಾಡ್ದಲ್ಲ, ಅದ್ರ ಮೇಲೆ ಒಂದು ಲೇಯರ್ ಹಾಕಿರೋದು. ಇದು 100% ಕಳಪೆ ಕಾಮಗಾರಿ. ಸುಮ್ಮನೆ ನೇಮಕ ವ್ಯವಸ್ಥೆಗೆ ಏನು ಮಹಾನಗರ ಈ ಕಳಪೆ ಕಾಮಗಾರಿ ಅಂದರೆ ವರ್ಷಾನು ವರ್ಷದಿಂದ ಏನು ಮಾಡ್ಕೊಂಬಂದ್ರು ಅದೇ ಕೆಲಸ ಮಾಡ್ತಾರೆ. ಇಲ್ಲಿ ತುಮಕೂರು ನಗರದಲ್ಲಿ ಏನು ದುಡ್ಡು ವೆಚ್ಚ ದುಡ್ಡನ್ನ ವೆಚ್ಚ ಮಾಡಬೇಕು, ಜನಗಳು ಕಳಿಸ್ತಕ್ಕಂಥ ತೆರಿಗೆ ಅಮೌಂಟ್ನ ಹೆಂಗೆ ಹಾಳು ಮಾಡಬೇಕು ಅನ್ನೋದನ್ನ ನಮ್ಮ ಪಾಲಿಕೆ ಅಧಿಕಾರಿಗಳು ಚೆನ್ನಾಗಿ ಕಲ್ತವ್ರೆ. ಅದನ್ನು ನಮ್ಮ ಮಾನ್ಯ ಶಾಸಕರ ಆಫೀಸ್ ಮುಂದೆನೆ ಈ ರೀತಿ ಧೂಳು ಕೆಳಗಡೆ ಧೂಳೈತೆ, ಅದ್ರ ಮೇಲೆ ಒಂದು ಲೇಯರ್ ಹಾಕಿ ಟಾರ್ನ ಫಿನಿಶ್ ಮಾಡ್ತಾರೆ ಅಂದರೆ ಅದು ನೀವು ಸಹ ವಾಸ್ತವಾಂಶ ನೋಡಿದ್ರಿ. ಇವತ್ತು ಈ ಪರಿಸ್ಥಿತಿಗೆ ಬಂದಿದ್ವಿ. ಅಧಿಕಾರಿಗಳಿಗೆ ಅವ್ರಿಗೆ ಸ್ವಂತ ಇಚ್ಛಾಶಕ್ತಿ ಬರಬೇಕು. ಇದು ಜನಗಳ ದುಡ್ಡು, ನಾವು ಕೆಲಸ ಮಾಡ್ತಿರ್ತಕ್ಕಂಥದ್ದು ಜನಗಳು ಕೊಟ್ಟಿರ್ತಕ್ಕಂಥ ಟ್ಯಾಕ್ಸ್ ದುಡ್ಡಲ್ಲಿ ನಮಗೆ ಸಂಬಳ ಬರ್ತಾ ಇದೆ. ನಾವು ಜನಪ್ರತಿನಿಧಿಗಳು, ನಾವೆಲ್ಲ ಜನಗಳು ವೋಟ್ ಹಾಕಿದ್ರಿಂದ ನಾವು ಈ ಸ್ಥಾನದಲ್ಲಿದ್ದೀವಿ ಅನ್ನೋ ಮನೋಭಾವನೆಯಿಂದ ಎಲ್ಲರೂ ಕೈ ಒಗ್ಗೂಡಿಸಿ ಕೆಲಸ ಮಾಡಿದ್ರೆ ಒಳ್ಳೆ ಕ್ವಾಲಿಟಿ ವರ್ಕ್ ತಗೊಂಬೋದು. ಇಲ್ಲಿ ನಾವು ಯಾವುದೋ ಕಾಂಟ್ರಾಕ್ಟರ್ ಫೇವರ್ ಆಗಿ ಇಲ್ಲಿ ಯಾವುದೋ ಅಧಿಕಾರಿಗಳ ಫೇವರ್ ಆಗಿ ಅಧಿಕಾರಿಗಳ ಕಾಂಟ್ರಾಕ್ಟರ್ ಫೇವರ್ ಆಗಿ ಕೆಲಸ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಮುಂದಿನ ದಿನಗಳಲ್ಲಿ ತುಂಬ ಮಾರಕ ಆಗ್ತದೆ, ಜನಗಳ ದುಡ್ಡನ್ನ ಪೋಲ್ ಮಾಡ್ತೀವಿ. ಇನ್ನು ಬಿಲ್ಡಿಂಗ್ ಆಚೆ ಕಡೆ ನೀವು ಹೊಸ ಬಿಲ್ಡಿಂಗ್ ಆಚೆ ಕಡೆ ಏನು ಕನ್ಸ್ಟ್ರಕ್ಷನ್ ನಡೆದಿದೆ, ಈ ಟೈಲ್ಸ್ ಹಾಕಿರೋದಿರುವುದೆಲ್ಲ ನಿಮ್ಮ ಕಣ್ಮುಂದೇನೆ ಕಾಣ್ತದೆ. ಇನ್ನು ಫಿನಿಶೇ ಆಗಿಲ್ಲ, ಇನ್ನು ನೆನ್ನೆ ಹಾಕಿದ್ದಾರೆ, ಅದಾವಲೇ ಸಿ ಟೈಪ್ ಆಗ್ಬಿಟ್ಟಿದೆ. ನಮ್ಮನೆ ಕೆಲಸ ಆದರೆ ಈಗ ನನ್ನ ಮನೆ ಕೆಲಸ ಆದರೆ ನಾವು ಹತ್ರ ಮಾಡ್ತೀವ? ನನ್ನ ಮನೆ ಕೆಲಸ ಆದರೆ ನಮ್ಮ ಮನೆ ಕೆಲಸ ಮಾತ್ರ ನೀಟಾಗಿ ಆಗ್ಬೇಕು, ಯಾವ MSG ಕ್ಲೀನಾಗಿ ಮಾಡ್ಯಾ ಅಂತ ಹೇಳ್ತೀವಿ. ಇವತ್ತು ಅಧಿಕಾರಿ ವರ್ಗ ಕಾಂಟ್ರಾಕ್ಟರ್ಗಳ ಜೊತೆ ಮಿಂಗಲ್ ಆಗಿ ಕೆಲವೊಂದು ಅವರ ಕಾಂಟ್ರಾಕ್ಟರ್ಗಳ ಒಳಪಟ್ಕೊಂಡಂಗೆ ನಮ್ಮ ಪಾಲಿಕೆ ದುಡ್ಡನ್ನ ಹಾಳು ಮಾಡ್ತಾ ಇದ್ದಾರೆ. ಈಗ ಮೊನ್ನೆ ಯಾವುದೋ ಒಂದು ಮಾಧ್ಯಮದಲ್ಲಿ ನೋಡಿದೆ, ಸಿಎಂ ಮೀನ್ಸ್ ಐ ಆಮ್ ಕಾಮನ್ ಮ್ಯಾನ್ ಅಂತ
ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದರು. ಇವತ್ತು ರೋಡಲ್ಲಿ ನೋಡಿದೆ, ಏನು ಪ್ರತಿಯೊಂದು ರೋಡು ಕ್ಲೀನಿಂಗು ಪ್ರತಿಯೊಂದು, ಯಾಕೆ ಕಾಮನ್ ಮ್ಯಾನ್ ತಾನೆ ನಾವು, ಕಾಮನ್ ಮ್ಯಾನ್ಗಳಿಗೆ ಯಾಕೆ ಕೆಲಸ ಮಾಡಲ್ಲ ನಾವು? ನಮ್ಗೆ ಯಾಕೆ ಇಚ್ಛಾಶಕ್ತಿ ಇಲ್ಲ? ಜನಗಳಿಗೆ ಯಾಕೆ ಕೆಲಸ ಮಾಡಲ್ಲ? ಬಡವ್ರಿಗೆ ಯಾಕೆ ನಾವು ಕೆಲಸ ಮಾಡಲ್ಲ? ಬ್ಯಾಕ್ವರ್ಡ್ ಏರಿಯಾಗಳಿಗೆ ಯಾಕೆ ನಾವು ಕೆಲಸ ಮಾಡಲ್ಲ? ಸ್ಲಮ್ಗಳಿಗೆ ಯಾಕೆ ಕೆಲಸ ಮಾಡಲ್ಲ? ಏನು ಅಂದರೆ ಇವತ್ತಿನ ಪ್ರಕಾರದಲ್ಲಿ ಪ್ರತಿಯೊಂದು ಏನೋ ಏನೋ ಅದಕ್ಕೇನಂತೀವಿ ನಾವು, ಸವಲತ್ತುಗಳು ಸವಲತ್ತುಗಳು ಕೇವಲ ಶ್ರೀಮಂತ ವರ್ಗಕ್ಕೆ ಹೋಗ್ತಾ ಇದ್ದ ಹೊರತಾಗಿ ಯಾರು ಮೂಲಭೂತ ಸೌಕರ್ಯಕ್ಕೆ ದೂರವಾಗಿದ್ದಾರೆ ಅವ್ರಿಗೆ ಯಾರಿಗೂ ನಮ್ಮ ಮೂಲಭೂತ ಸೌಕರ್ಯ ಯೋಗ್ಯವಾಗಿ ನೀಡ್ತಕ್ಕಂಥ ಪರಿಸ್ಥಿತಿಯಲ್ಲಿ ಯಾರೂ ಇಲ್ಲ. ಬಿಲ್ಡಿಂಗು ಈಗ ನೋಡಿ 25ಕ್ಕೆ ಸಿ ಎಂ ಕೈಲಿ ಪ್ರೋಗ್ರಾಮ್ ಮಾಡ್ತೀವಿ, ಸಿ ಎಂ ಬಂದು ಉದ್ಘಾಟನೆ ಮಾಡ್ತಾರೆ ಅಂದರು. ನಮಗೂ ಸಂತೋಷ ಆಯಿತು, ಮಾನ್ಯ ಮುಖ್ಯಮಂತ್ರಿಗಳು ಬಂದು ನಮ್ಮ ಚೇಂಬರ್ನ ನಮ್ಮ ಪಾಲಿಕೆ ಆವರಣ ಉದ್ಘಾಟನೆ ಮಾಡ್ತಾರೆ ಅಂತೆ. ಇದಕ್ಕಿಂತ ತಿರುಗಾ ಚೇಂಜಸ್ ಆಗೋದು ಇಲ್ಲ, ಸಿ ಎಂ ಅವರು ಉದ್ಘಾಟನೆಗೆ ಬರೋಲ್ವಂತೆ, ಬರೇ ಐ ಬಿ ಮತ್ತು ಆಸ್ಪತ್ರೆಗಳು ಎರಡು ಶಂಕುಸ್ಥಾಪನೆ ಬರ್ತಾರೆ ಅಂತ ಹೇಳಿದ್ರು. ಏನೋ ಒಂದೊಂದು ದಿವಸ ಒಂದೊಂದು ಎಲ್ಲಿ ಅಂದರೆ ಇಲ್ಲಿ ಏನಾಗಿದೆ ಅಂದರೆ ಅಧಿಕಾರಿ ವರ್ಗವರೆಗೂ ಸಹ ನಾವೇನು ಕೆಲಸ ಮಾಡ್ತಿದ್ದೀವಿ ಅನ್ನೋತಕ್ಕಂಥ ಅರಿವಿಲ್ಲ. ಅವ್ರೇನು ಮಾಡ್ತಾ ಇದ್ದೀವಿ, ನಾಳೆ ಏನು ಮಾಡಬೇಕು, ನಾವು ಉತ್ತರ ಕೊಡ್ಬೋದಾ? ಆಮೇಲೆ ಇದಕ್ಕೆ ಇದಕ್ಕೆಲ್ಲ ಮೂಲ ಕಾರಣ ನಾವು, ಇನ್ಕ್ಲೂಡಿಂಗ್ ಮೀ, ನಾವು ಜನಗಳು ಇನ್ನು ಮುಂದೆ ಪ್ರತಿಯೊಂದು ವಿಚಾರದಲ್ಲೂ ತಿರುಗಿಬಿಡಲಿಲ್ಲ ಅಂದರೆ ಇನ್ನೂ ವಾತಾವರಣ ಇನ್ನೂ ಅಲ್ಗೆಟ್ಟೋಗ್ತಕ್ಕಂಥ ಸಿಸ್ಟಮ್ ಬದ್ದೇ ಬರ್ತದೆ. ಒಟ್ಟಾರೆ ಜನರ ದುಡ್ಡನ್ನು ಯಾವ ರೀತಿ ಪೋಲ್ ಮಾಡಬೇಕೆಂದು ಇವರನ್ನು ನೋಡಿ ಕಲಿಬೇಕು ಅನಿಸುತ್ತೆ. ಕ್ಯಾಮ್ರಾಮ್ಯಾನ್ ಹರೀಶ್ ಜೊತೆ ಗಜೇಂದ್ರ, ಅಮೋಕ್ ಟಿವಿ, ತುಮಕೂರು. ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಆಗ್ರಹಿಸಿ ಬಿಸಿ ಊಟ ತಯಾರಕರು ಮತ್ತು ಆಶಾ ಕಾರ್ಯಕರ್ತರು ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ಧರಣಿ ನಡೆಸುವ ಮೂಲಕ ಪ್ರತಿಭಟನೆ ನಡೆಸಿದರು. ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಆಗ್ರಹಿಸಿ ಬಿಸಿಯೂಟ ತಯಾರಕರು ಮತ್ತು ಆಶಾ ಕಾರ್ಯಕರ್ತೆಯರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಧರಣಿ ನಡೆಸುವ ಮೂಲಕ ಪ್ರತಿಭಟಿಸಿದರು. ರಾಜ್ಯ ಅಕ್ಷರ ದಾಸೋಹ ಬಿಸಿಯೂಟ ತಯಾರಕರ ಫೆಡರೇಷನ್ ಎಐಟಿಯುಸಿ ನೇತೃತ್ವದಲ್ಲಿ ನೂರಾರು ಮಹಿಳೆಯರು ವಿವಿಧ ಬೇಡಿಕೆಗಳನ್ನು ಈಡೇರಿಕೆಗೆ ಆಗ್ರಹಿಸಿ ತುಮಕೂರಿನ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಧರಣಿ ನಡೆಸಿದರು. ಬಿಸಿಯೂಟ ತಯಾರಿಕರಿಗೆ ನಿರ್ದಿಷ್ಟ ಕಾಲಮಿತಿಯೊಳಗೆ ಉಚಿತವಾಗಿ ಲಸಿಕೆ ನೀಡುವುದು, ಹೆಚ್ಚುವರಿಯಾಗಿ ಮಾಸಿಕ 10,000 ರುಗಳ ಕೋವಿಡ್ ಭತ್ಯೆ ನೀಡುವುದು, ಬಿಸಿಯೂಟ ತಯಾರಕರಿಗೆ ಸುರಕ್ಷತಾ ಸಾಧನಗಳನ್ನು ಒದಗಿಸುವುದು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಹೊಂದಿರುವ ಮನವಿ ಪತ್ರವನ್ನು ಜಿಲ್ಲಾಧಿಕಾರಿಗಳಿಗೆ ನೀಡಲಾಯಿತು. ಹೋರಾಟದ ಜೊತೆಗೆ ಜಿಲ್ಲೆಯ ಸಮಸ್ಯೆಗಳನ್ನು ನಾವು ಇವತ್ತು ಡಿಸಿ ಅವರ ಗಮನಕ್ಕೆ ತರಬೇಕಂತ ಬಂದಿದ್ದೀವಿ. ಡಿಸಿ ಅವರು ಈ ಒಂದು ಮನವಿಯನ್ನ ತಗೊಳಕ್ಕೆ ಬರಬೇಕು ಅಂತೇಳಿ ನಾವು ಆಗ್ರಹ ಮಾಡ್ತಾ ಇದ್ದೀವಿ. ಇದಕ್ಕೆ ಪರಿಹಾರ ಏನಿದೆ, ಹಾಗೇನೆ ಇವತ್ತು 20 ಇಲಾಖೆಯಲ್ಲಿ ಯಾರು ಗುತ್ತಿಗೆ ಕಾಂಟ್ರಾಕ್ಟ್ ಸ್ಕೀಮ್ ವರ್ಕರ್ಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವರ ಒಂದು ಸಂಬಳವನ್ನ ಇವತ್ತು ಡಿಬಿಟಿ ಅನ್ನೋ ಹೆಸರಲ್ಲಿ ಕೊಡ್ತಾ ಇದ್ದಾರೆ. ಏನದು ಡಿಬಿಟಿ? ಡೈರೆಕ್ಟ್ ಬೆನಿಫಿಷಿಯರ್ ಫಂಡ್ ಅಂತ. ಡೈರೆಕ್ಟ್ ಬೆನಿಫಿಷಿಯರ್ ಫಂಡ್ ಲಿಂಕ್ ಅನ್ನ, ಆಧಾರ್ ಲಿಂಕ್ ಅನ್ನ ಬ್ಯಾಂಕ್ಗಳಿಗೆ ಲಿಂಕ್ ಮಾಡಿಸಿ ಅಂತ ಹೇಳಿ 3 ತಿಂಗಳಾಗಿದೆ, ಸಂಬಳ ಬಂದಿಲ್ಲ ಇನ್ನು. ಅಂದ್ರೆ ನೀವು ಇವತ್ತೊಂದು ನಾಟಕ ಆಡ್ತೀರಿ, ನಾಳೆ ಇನ್ನೊಂದು ನಾಟಕ ಆಡ್ತೀರಿ. ಈ ನಾಟಕಗಳನ್ನ ನಿಲ್ಲಿಸಿ ಅಂತ ನಾವು ಇಲಾಖೆಗೆ ಕೇಳ್ತಾ ಇದೀವಿ. ಎಲ್ಲ ಒತ್ತಡಗಳು ಏನು ಆಶಾ ಕಾರ್ಯಕರ್ತ. ಈ ಪ್ರತಿಭಟನೆಯಲ್ಲಿ ಎಐಟಿಯುಸಿನ ಜಿಲ್ಲಾ ಉಪಾಧ್ಯಕ್ಷ ಕಂಬೇಗೌಡ, ಜಿಲ್ಲಾ ಸಂಚಾಲಕ ಕಾಂತರಾಜು, ವನಜಾಕ್ಷಮ್ಮ, ಸಾವಿತ್ರಮ್ಮ, ಉಮಾದೇವಿ ಮತ್ತಿತರರು ಪಾಲ್ಗೊಂಡಿದ್ದರು. ಎನ್ಎಸ್ ಮಾರುತಿ ಪ್ರಸಾದ್, ಅಮೋಘ್ ಟಿವಿ, ತುಮಕೂರು. ಕೋಲಾರ ನಗರದ ಅಮಾನಿಕೆರೆಯ ಬಳಿ ಇರುವ ಹಾಲುಮತ ರುದ್ರಭೂಮಿಗೆ ಕೆಸಿ ವ್ಯಾಲಿ ನೀರು ನುಗ್ಗಿ ಸಮಾಧಿಗಳು ಜಲಾವೃತವಾಗಿವೆ. ನಗರಸಭೆಗೆ ಸೇರಿದ ಸ್ಮಶಾನಕ್ಕೆ ನುಗ್ಗಿದ ಕೆಸಿ ವ್ಯಾಲಿ ನೀರು ಸಾರ್ವಜನಿಕರಿಂದ ನಗರಸಭೆ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಕೆರೆಯಲ್ಲಿ ಮರಳು ಹಾಗೂ ಮಣ್ಣು ತೆಗೆಯುವವರು ಸ್ಮಶಾನದ ತಡೆಗೋಡೆಯನ್ನ ಒಡೆದಿರುವುದರಿಂದ ಕೋಲಾರಮ್ಮನ ಕೆರೆ ತುಂಬಿ ನೀರು ಸ್ಮಶಾನಕ್ಕೆ ನುಗ್ಗಿ ಸಮಾಧಿಗಳು ನೀರಿನಿಂದ ಮುಳುಗಿ ಹೋಗಿವೆ. Thank you.
ಮಹಾಲಯ ಅಮಾವಾಸ್ಯೆ ಇರುವುದರಿಂದ ಸಮಾಧಿಗಳ ಪೂಜೆ ಮಾಡುವುದಕ್ಕೆ ಅಡ್ಡಿಯಾಗಿದ್ದು ಕೂಡಲೇ ನಗರಸಭೆ ಅಧಿಕಾರಿಗಳು ಕ್ರಮ ವಹಿಸಿ ನೀರನ್ನ ತೆರವುಗೊಳಿಸಿ ಸ್ಮಶಾನಕ್ಕೆ ತಡೆಗೋಡೆ ದುರಸ್ತಿ ಮಾಡುವಂತೆ ಆಗ್ರಹಿಸಿದರು. ಇಲ್ಲವಾದಲ್ಲಿ ನಗರಸಭೆ ಮುಂದೆ ಧರಣಿ ನಡೆಸುವುದಾಗಿ ಎಚ್ಚರಿಸಿದರು. ಇನ್ನು ಕೋಲಾರ ನಗರಸಭೆ ಆಯುಕ್ತರಾದ ಪ್ರಸಾದ್ ರವರು ರುದ್ರಭೂಮಿಗೆ ಭೇಟಿ ನೀಡಿ ಪರಿಶೀಲಿಸಿ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು. ಆಗ್ಬೋದು ಸರ್, ನಿಮ್ ಕಡೆಯಿಂದ ಏನಾಗುತ್ತೋ ಅದ್ ಮಾಡ್ಬೇಕಲ್ಲ, ಇದ್ ಮಾಡ್ಬೇಕಲ್ಲ. ಫಸ್ಟ್ ಅವ್ರು ಯಾರಿಗೋ ಹೇಳಿದ್ರಂತಲ್ಲ, ನೀವು ಮರಳು ಮುಟ್ಟೆ ಹಾಕ್ಬಿಟ್ಟು ಅದನ್ನ ಕ್ಲೋಸ್ ಮಾಡಿದ್ರೆ ಅಂತ. ಅದ್ ಕ್ಲೋಸ್ ಮಾಡಿದ್ರು ಇವತ್ ಬರ್ತಾ ಇರ್ಲಿಲ್ಲ. ಅಲ್ಲ ತರ ನೀವು ಹೇಳಿ, ನಾನು ಅನ್ಸ್ಕೊಳ್ಳ ನಾಳೆ ಇದೆ, ರಜೆ ಇದೆ, ನಾಳಿದ್ ರಜೆ ಇದೆ, ಇನ್ ಹೋಗಿ ಅವ್ರಿಗೆ ದಯವಿಟ್ಟು ಏನೋ ಮಾಡಿ, ಅವ್ನು ನಿಮ್ ಕಾಂಟ್ರಾಕ್ಟ್ ಹೇಳಿ. ಸಮುದಾಯದವರು ಒಂದ್ಸತಿ ಹೋಗಿ ದಯವಿಟ್ಟು ಮೀಟ್ ಮಾಡಿ ಸಾಹೇಬರ್ನ. ಮೈನರಿಗೇಷನ್ ಕೆಲಸ ಆಗ್ತಿರೋದ್ರಿಂದ ಪರಿಹಾರ ಆಗಬೇಕು. ಎಸ್ ಲಕ್ಷ್ಮೀಪತಿ, ಅಮೋಘ್ ಟಿವಿ, ಕೋಲಾರ. ನ್ಯಾಯಮೂರ್ತಿ ಎ ಜೆ ಸದಾಶಿವ ಆಯೋಗದ ವರದಿ ಅವೈಜ್ಞಾನಿಕವಾಗಿದ್ದು ಈ ವರದಿಯನ್ನು ಕೇಂದ್ರಕ್ಕೆ ಶಿಫಾರಸು ಮಾಡಬಾರದು ಅಂತ ಕರ್ನಾಟಕ ಮೀಸಲಾತಿ ಸಂರಕ್ಷಣಾ ಒಕ್ಕೂಟದ ಜಿಲ್ಲಾ ಘಟಕದ ಮುಖಂಡರು ಆಗ್ರಹಿಸಿದ್ದಾರೆ. ನ್ಯಾಯಮೂರ್ತಿ ಎ ಜೆ ಸದಾಶಿವ ಆಯೋಗದ ವರದಿ ಅವೈಜ್ಞಾನಿಕವಾಗಿದ್ದು ಈ ವರದಿಯನ್ನು ಕೇಂದ್ರಕ್ಕೆ ಶಿಫಾರಸು ಮಾಡಬಾರದೆಂದು ಕರ್ನಾಟಕ ಮೀಸಲಾತಿ ಸಂರಕ್ಷಣಾ ಒಕ್ಕೂಟದ ಜಿಲ್ಲಾ ಘಟಕದ ಮುಖಂಡರುಗಳು ಒಕ್ಕೊರಲಿನಿಂದ ಆಗ್ರಹಿಸಿದರು. ಒಕ್ಕೂಟದ ಜಿಲ್ಲಾಧ್ಯಕ್ಷ ಹಾಗೂ ಮಾಜಿ ಎಪಿಎಂಸಿ ಅಧ್ಯಕ್ಷ ಎಚ್ ಉಮೇಶ್, ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ಹಾಗೂ ಪಾಲಿಕೆಯ ಸದಸ್ಯ ಎಸ್ ಮಂಜುನಾಥ್ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಯಿತು. ಸರ್ಕಾರವು ನ್ಯಾಯಮೂರ್ತಿ ಎ ಜೆ ಸದಾಶಿವ ಆಯೋಗದ ವರದಿಯನ್ನ ಕೇಂದ್ರಕ್ಕೆ ಶಿಫಾರಸು ಮಾಡಬಾರದು. ಒಂದು ವೇಳೆ ಸರ್ಕಾರವು ಕೇಂದ್ರಕ್ಕೆ ಶಿಫಾರಸು ಮಾಡಿರುವ ವಿಷಯ ತಿಳಿದರೆ ಉಗ್ರ ಪ್ರತಿಭಟನೆ ನಡೆಸಲಾಗುವುದು ಎಂದು ಮಾಜಿ ಎಪಿಎಂಸಿ ಅಧ್ಯಕ್ಷ ಉಮೇಶ್ ಹೇಳಿದ್ದಾರೆ. ನ್ಯಾಯಮೂರ್ತಿ ಸದಾಶಿವ ಆಯೋಗ ವರದಿ ಜಾರಿ ಮಾಡಬೇಕು ಅಂತ ಸರ್ಕಾರ ಹೊರಟಿದೆ. ಇದು ಖಂಡನೀಯ, ಯಾಕೆಂದರೆ ಪರಿಶಿಷ್ಟ ಜಾತಿ ಜಾತಿಗಳಲ್ಲೇ ಒಂದು ಒಡಕನ್ನು ಉಂಟು ಮಾಡತಕ್ಕಂಥ ಈ ಅವೈಜ್ಞಾನಿಕವಾದ ಈ ಸದಾಶಿವ ಆಯೋಗದ ವರದಿಯನ್ನು ತಿರಸ್ಕರಿಸಬೇಕು. ಕರ್ನಾಟಕ ಸರ್ಕಾರ ಯಾವುದೇ ಕಾರಣಕ್ಕೂ ಕೂಡ ಎಲ್ಲ ಜಾತಿಗಳನ್ನು ಸಮಾನತೆಯಿಂದ ಕಾಣಬೇಕು. ಹಾಗೆಯೇ ಕೇಂದ್ರ ಸರ್ಕಾರಕ್ಕೆ ಯಾವುದೇ ಸಂದರ್ಭದಲ್ಲೂ ಕೂಡ ಶಿಫಾರಸು ಮಾಡಬಾರ್ದು. ಶಿಫಾರಸು ಮಾಡಿದ್ದೇನಾದರೂ ನಮ್ಗಳ ಗಮನಕ್ಕೆ ಬಂದಿದ್ದೇ ಆದರೆ ನಾವು ರಾಜ್ಯ ಮಟ್ಟದಲ್ಲಾಗಲಿ ರಾಷ್ಟ್ರ ಮಟ್ಟದಾಗಲಿ ಉಗ್ರವಾದ ಹೋರಾಟವನ್ನು ನಾವು ಕೈಗೊಳ್ತೇವೆ ಅಂತ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮತ್ತೊಮ್ಮೆ ನಾವೆಲ್ಲ ನಮ್ಮ ಜಾತಿ ಕರ್ನಾಟಕ ಮೀಸಲಾತಿ ಸಂರಕ್ಷಣಾ ಒಕ್ಕೂಟದ ವತಿಯಿಂದ ಮತ್ತೊಮ್ಮೆ ನಾವು ಮುಖ್ಯಮಂತ್ರಿಗಳಲ್ಲಿ ಮನವಿಯನ್ನು ಮಾಡ್ತೇವೆ. ಯಾವುದೇ ಕಾರಣಕ್ಕೂ ಸದಾಶಿವ ಆಯೋಗದ ವರದಿ ಅವೈಜ್ಞಾನಿಕವಾಗಿದ್ದು ಇದನ್ನ ಕೇಂದ್ರಕ್ಕೆ ಕಳುಹಿಸಬಾರದು. ಸದಾಶಿವ ಆಯೋಗವು ಎಡಬಲ ಇತ್ಯಾದಿ ಸಂವಿಧಾಯಕ ಶಬ್ದಗಳ ಬಳಕೆಯಿಂದಾಗಿ ಪರಿಶಿಷ್ಟ ಜಾತಿಗಳ ಸಹೋದರ ಸಮುದಾಯಗಳ ಮಧ್ಯೆ ಕಂದಕವನ್ನು ಸೃಷ್ಟಿಸಿದೆ ಎಂದು ಪಾಲಿಕೆಯ ಸದಸ್ಯ ಮಂಜುನಾಥ್ ಆರೋಪಿಸಿದ್ದಾರೆ. ಅವೈಜ್ಞಾನಿಕವಾದಂತಹ ಸದಾಶಿವ ಆಯೋಗವನ್ನ ರಾಜ್ಯ ಸರ್ಕಾರ ಯಾವ್ದು ಫಸ್ಟ್ ಚರ್ಚಿಸಬೇಕು, ಯಾವುದರಲ್ಲಿ ಸಾರ್ವಜನಿಕವಾಗಿ ಚರ್ಚೆಗೆ ಬಂದು ಅದರ ಬಗ್ಗೆ ಆಗು ಹೋಗುಗಳನ್ನು ಚರ್ಚಿಸಿ ಆ ವಿಧಾನಸೌಧದಲ್ಲೂ ಸಹ ಇದು ಚರ್ಚೆ ನಡೆದು ಆಮೇಲೆ ಮುಂದಿನ ಬಗ್ಗೆ ಇದ್ರ ಬಗ್ಗೆ ಸರ್ಕಾರ ತೀರ್ಮಾನಿಸಲಿ ಅಂತ ಹೇಳ್ತಾ ಫಸ್ಟ್ ಚರ್ಚೆಗೆ ಆದ್ಯತೆ ಕೊಡಬೇಕು ಅಂತ ನಾನು. ಈ ಪ್ರತಿಭಟನೆಯಲ್ಲಿ ಪಾಲಿಕೆಯ ನಾಮಿನಿ ಸದಸ್ಯ ವಿಶ್ವನಾಥ್, ಪಾಲಿಕೆಯ ಸದಸ್ಯ ಶಿವರಾಮ್, ಲಂಬಾಣಿ ಸಮುದಾಯದ ಮುಖಂಡ ಕುಬೇರ ನಾಯಕ್, ಸೇವಂತ್ ವಾಸುದೇವ ಸೇರಿದಂತೆ ಹಲವಾರು ಮುಖಂಡರುಗಳು ಪಾಲ್ಗೊಂಡಿದ್ದರು. ಅನಂತರ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಎಸ್ಎನ್ ಮಾರುತಿ ಪ್ರಸಾದ್, ಅಮೋಘ್ ಟಿವಿ, ತುಮಕೂರು. ಆತ ಬಿಜೆಪಿ ಪಕ್ಷದ ಬೆಂಬಲಿತ ಯುವಕ. ತಮ್ಮೂರನ್ನ ರಾಮರಾಜ್ಯ ಮಾಡುವ ಕನಸಿನಿಂದ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಗೆದ್ದು ಸದಸ್ಯನೂ ಆದ. ಆದರೆ ಏನು ಮಾಡೋದು,
ತಮ್ಮೂರಲ್ಲಿ ಅಕ್ರಮ ಮದ್ಯ ಮಾರಾಟಕ್ಕೆ ಬ್ರೇಕ್ ಹಾಕಿ ಮದ್ಯ ಮಾರಾಟ ಮುಕ್ತ ಗ್ರಾಮ ಮಾಡಬೇಕು ಎಂಬ ಕನಸು ಕಂಡಿದ್ದ ಆ ಯುವ ಸದಸ್ಯನ ಕನಸು ಈಡೇರಿಲ್ಲ ಇದರಿಂದ ನೊಂದ ಬಿಜೆಪಿ ಬೆಂಬಲಿತ ಗ್ರಾಮ ಪಂಚಾಯಿತಿ ಸದಸ್ಯ ತನ್ನ ಸದಸ್ಯತ್ವಕ್ಕೆ ರಾಜೀನಾಮೆ ನೀಡಲು ಮುಂದಾಗಿದ್ದಾನೆ ಇಷ್ಟಕ್ಕೂ ಅದ್ಯಾವ ಸದಸ್ಯ ಅಂದ್ರ ನೀವೇ ನೋಡಿ ಹೀಗೆ ತಮ್ಮೂರಲ್ಲಿ ಅಕ್ರಮ ಮದ್ಯ ಮಾರಾಟ ಮಾಡುತ್ತಿರುವುದನ್ನ ಪ್ರಶ್ನೆ ಮಾಡುತ್ತಿರುವುದಕ್ಕೆ ಗ್ರಾಮ ಪಂಚಾಯಿತಿ ಸದಸ್ಯ ಹಾಗೂ ಆತನ ಸ್ನೇಹಿತರು ಅಕ್ರಮ ಮದ್ಯ ಮಾರಾಟ ಪ್ರಶ್ನೆ ಮಾಡಿದ್ದಕ್ಕೆ ಅವರ ವಿರುದ್ಧವೇ ತಿರುಗಿ ಬಿದ್ದಿದ್ದ ಅಂಗಡಿ ಮಾಲೀಕರು ಹಾಗೂ ಅವರ ಕುಟುಂಬಸ್ಥರು ಗ್ರಾಮ ಪಂಚಾಯಿತಿ ಸದಸ್ಯ ಹಾಗೂ ಚಿಲ್ಲರೆ ಅಂಗಡಿ ಮಾಲೀಕನ ಕುಟುಂಬಸ್ಥರ ನಡುವೆ ವಾಗ್ವಾದ ಗಲಾಟೆ ಮಾತಿನ ಸಮರ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಮಿಣಗನಗುರ್ಕಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕನಗಾನಕೊಪ್ಪ ಗ್ರಾಮದಲ್ಲಿ ನಡೆಯಿತು ಹೌದು ಇದೇ ಕನಗಾನಕೊಪ್ಪ ಗ್ರಾಮದ ಬಿಜೆಪಿ ಪಕ್ಷದ ಕಾರ್ಯಕರ್ತ ವೆಂಕಟೇಶ್ ಎಂಬಾತ ತನ್ನೂರನ ರಾಮರಾಜ್ಯ ಮಾಡುವ ಕನಸು ಹೊತ್ತು ಚುನಾವಣೆಯಲ್ಲಿ ಸ್ಪರ್ಧಿಸಿ ಗೆದ್ದು ಬಿದ್ದಿದ್ದ ಅದರಲ್ಲೂ ಗ್ರಾಮದ ಚಿಲ್ಲರೆ ಅಂಗಡಿಗಳಲ್ಲಿ ಅವ್ಯತವಾಗಿ ಅಕ್ರಮ ಮದ್ಯ ಮಾರಾಟ ಆಗ್ತಿದ್ದು ಅಕ್ರಮ ಮದ್ಯ ಮಾರಾಟಕ್ಕೆ ಬ್ರೇಕ್ ಹಾಕಬೇಕು ಅಂತ ಚುನಾವಣೆ ವೇಳೆ ಗ್ರಾಮದ ಮಹಿಳೆಯರು ಕೇಳಿಕೊಂಡಿದ್ರಂತೆ ಮಹಿಳೆಯರ ಮನವಿಗೆ ಸ್ಪಂದಿಸಿದ ಸದಸ್ಯ ಕೂಡ ತಾನು ಗೆದ್ದ ನಂತರ ಮದ್ಯ ಮಾರಾಟ ಮುಕ್ತ ಗ್ರಾಮ ಮಾಡುವ ಕನಸು ಕಂಡಿದ್ದ ಆದರೆ ಎಷ್ಟೇ ಪ್ರಯತ್ನ ಪಟ್ಟರೂ ಕನಸು ನನಸಾಗಲ್ಲ ಅಂತ ನೊಂದು ಈಗ ತನ್ನ ಸದಸ್ಯ ಸ್ಥಾನಕ್ಕೆ ರಾಜೀನಾಮೆ ನೀಡೋಕೆ ಮುಂದಾಗಿದ್ದಾನೆ ಹೆಸರು ವೆಂಕಟೇಶ್ ಅಂತ ನಾನು ಕನಗನಕೊಪ್ಪದ ಚುನಾಯಿತ ಪ್ರತಿನಿಧಿ ಮಿಣಕನಗುರ್ಕಿ ಗ್ರಾಮ ಪಂಚಾಯಿತಿ ಸದಸ್ಯ ನಾನು ರಾಜೀನಾಮೆ ಕೊಡಕ್ಕೆ ಅಂತ ಹೇಳಿಬಿಟ್ಟು ಹೋಗ್ತಾ ಇದೀನಿ ಈಗ ಇಲ್ಲಿಗೆ ಅಂತಂದ್ರೆ ನಮ್ಮ ಮಿಣಕನಗುರ್ಕಿ ಗ್ರಾಮ ಪಂಚಾಯಿತಿಗೆ ವಿಷಯ ಏನು ಅಂತಂದ್ರೆ ನಾನು ಊರಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ಮಾಡ್ತಿದ್ರು ಸೋ ಅದನ್ನ ನಿಲ್ಸೋಕೋಸ್ಕರ ನಾನೊಬ್ಬನೇ ನಿಲ್ಸಬೇಕು ಅಂತ ಹೇಳಿಬಿಟ್ಟು ಇದು ಕೋರಾಡಿಲ್ಲ ಎಲ್ಲ ಪ್ರತಿಯೊಬ್ಬ ಲೇಡೀಸ್ ಅಂದ್ರೆ ಹೆಂಗಸಿರ್ತಾರಲ್ಲ ಬಡ ಕೂಲಿ ಕಾರ್ಮಿಕರು ಅವರು ಮನೆಯಲ್ಲಿ ದುಡ್ದಿರೋ ಅಂತ ದುಡ್ಡೆಲ್ಲಾನು ಬರೀ ಮದ್ಯ ಕುಡಿಯೋದಕ್ಕೆ ವ್ಯರ್ಥ ಆಗ್ತಿತ್ತು ಮನೆಯಲ್ಲಿ ಸಂಸಾರಗಳು ತುಂಬಾನೇ ಕಷ್ಟದಲ್ಲಿದ್ದು ಮಕ್ಕಳು ಮರಿ ಹೆಂಡತಿ ಎಲ್ಲ ಸೊ ಹಾಗಾಗಿ ನಾನು ನಮ್ಮೂರಲ್ಲಿ ಮಾಡ್ತಿರೋ ಅಕ್ರಮ ಮದ್ಯ ಮಾರಾಟನ ನಿಲ್ಲಿಸಬೇಕು ಅಂತ ಹೇಳ್ಬಿಟ್ಟು ಅವರೆಲ್ಲ ನನ್ನ ಹತ್ರ ಹೇಳಿದ್ರು ನಿಲ್ಲಿಸಬೇಕು ಅಂತ ಬಂದು ಸರಿ ಆಯಿತು ನಮ್ಮ ಬೆಂಬಲ ನಿಮಗೆ ಇದ್ದೇ ಇರುತ್ತೆ ಬನ್ನಿ ಎಲ್ಲ ಒಂದು ಪ್ರತಿಭಟನೆ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಎಲ್ಲ ಸ್ತ್ರೀಶಕ್ತಿ ಸಂಘದ ಮಹಿಳೆಯರು ಒಂದು 100 ರಿಂದ 150 ಜನ ಬಂದು ಎಲ್ಲ ಪ್ರತಿಭಟನೆ ಮಾಡಿದ್ವಿ ಅದಕ್ಕೆ ಸಪೋರ್ಟ್ ಒಂದು ಇದಕ್ಕಾಗಿ ಒಂದು ಇಬ್ರು ಕಾನ್ಸ್ಟೇಬಲ್ ಕೂಡ ಬಂದಿದ್ರು ಅವತ್ತು ಆ ವಿಡಿಯೋ ಕ್ಲಿಪ್ ಎಲ್ಲ ಇದೆ ಬಂದರು ಸರಿ ಅಂತ ಹೇಳ್ಬಿಟ್ಟು ಎಲ್ಲ ಪ್ರತಿಭಟನೆ ಮಾಡಿದ್ವಿ ಅಬಕಾರಿ ಇಲಾಖೆಗೂ ಕೂಡ ನಾನೊಂದು ಕಂಪ್ಲೇಂಟನ್ನು ಕೊಟ್ಟೆ ಪೊಲೀಸ್ ಇಲಾಖೆಗೂ ಕೂಡ ಕಂಪ್ಲೇಂಟನ್ನು ಕೊಟ್ಟೆ ಯಾರೂ ಯಾವುದೇ ಥರದ ಕ್ರಮ ಕೈಗೊಳ್ಳಲಿಲ್ಲ ಇದರಿಂದ ಊರಲ್ಲಿ ಏನಪ್ಪ ನಿನ್ನ ಕೈಲಿ ನಿಲ್ಲಿಸೋಕ್ಕೆ ಆಗಿಲ್ಲ ನಾವು ನಿಮಗೆ ಓಟ್ ಹಾಕಿದ್ವಿ ನಿಲ್ಲಿಸ್ತೀರಾ ಅಂತ ಹೇಳ್ಬಿಟ್ಟು ನೀವು ಇದೇ ಮಾಡೋಕ್ಕಾಗಿಲ್ಲ ಅಂದರೆ ನೀವು ಇನ್ನೇನು ನಮಗೆ ಒಳ್ಳೇದು ಮಾಡೋಕ್ಕಾಗತ್ತೆ ಅಂತೇಳ್ಬಿಟ್ಟು ಎಲ್ಲ ಕೇಳಿದ್ದಕ್ಕೆ ನಾನು ಮನನೊಂದು ಈಗ ನನ್ನ ರಾಜೀನಾಮೆ ಕೊಡೋಕ್ಕೆ ನಾನು ನಮ್ಮ ಮಿಣಕನಗುರ್ಕಿ ಗ್ರಾಮ ಪಂಚಾಯಿತಿ ಹತ್ರ ಹೋಗ್ತಾ ಇದ್ದೀನಿ ಸರ್ ಊರಾಗೆ ಎಣ್ಣೆ ಯಾರು ಮಾಡ್ತಾ ಇರೋದು ಅವ್ರ ಹೆಸರೇನು ಸರ್ 4 ಜನ ಮಾಡ್ತಿದ್ದಾರೆ 4 ಜನ ಒಂದು ಶ್ರೀನಾಥ್ ಅಂತ ಹೇಳ್ಬಿಟ್ಟು ಒಂದು ಶ್ರೀರಂಗಪ್ಪ ಮಲ್ಲೇಶ್ ಅಂತ ಮತ್ತೆ ನಾರಾಯಣಪ್ಪ ಅಂತ ಅವರು ನೀವು ನಿಲ್ಲಿಸಿ ಅಂದ್ರೆ ಏನು ಹೇಳ್ತಿದ್ದಾರೆ ನಾವು ನಿಲ್ಲಿಸೋದಿಲ್ಲ ನಿಮಗೆ ತಾಕತ್ತಿದ್ರೆ ನೀವು ನಿಲ್ಲಿಸಿ ನಮಗೆ ತಾಕತ್ತಿದ್ರೆ ನಾವು ಮಾರ್ತೀವಿ ಅಂತಾನೆ ನಮ್ಗೆ ಓಪನ್ ಚಾಲೆಂಜ್ ನಡಿ ಬಸ್ ಸ್ಟ್ಯಾಂಡಲ್ಲೇ ಚಾಲೆಂಜ್ ಮಾಡಿದ್ದಾರೆ ಸರ್ ಈಗ ವೋಟರ್ಸ್ ಪ್ಲಸ್ ನಿಮ್ಮ ಸ್ನೇಹಿತರು ಮತ್ತೆ ಮೆಂಬರ್ಸ್ ನಿಮ್ಮ ಜೊತೆಲಿ ಇರೋಂಥವ್ರು ರಾಜೀನಾಮೆ ಕೊಡ್ತಾ ಇದ್ರೆ ಏನು ಹೇಳ್ತಿದ್ದಾರೆ ಬೇಡ ಕೊಡಬೇಡ ಕೊಡಬೇಡ ಹೋರಾಡೋಣ ಅಂತ ಹೇಳ್ತಿದ್ದಾರೆ ನಾನು ಎಲ್ಲ ಥರದ ಪ್ರಯತ್ನ ಪಟ್ಬಿಟ್ಟೆ ಎಲ್ಲ ಥರದ ಪ್ರಯತ್ನ ಪಟ್ಟು ಕಡೆಗೆ ನನ್ನ ಪ್ರಯತ್ನಕ್ಕೆ ಪ್ರತಿಫಲ ಸಿಗಲಿಲ್ಲ ನನಗೆ ಮನನೊಂದು ಮತ್ತೆ ನಾನು ಈ ರಾಜೀನಾಮೆ ಕೊಡೋಕ್ಕೆ ಸಿದ್ಧ ಆಗಿದ್ದೀನಿ ಸರ್ ಅಂದ ಹಾಗೆ ಚುನಾವಣೆ ಮುನ್ನ ಮಹಿಳೆಯರಿಗೆ ಕೊಟ್ಟ ಮಾತು ಸಕಾರ ಮಾಡಲು ಮುಂದಾದ ಸದಸ್ಯ ವೆಂಕಟೇಶ್ ಗ್ರಾಮದಲ್ಲಿ ಚಿಲ್ಲರೆ ಅಂಗಡಿಯವರಿಗೆ ಮದ್ಯ ಮಾರಾಟ ಮಾಡದಂತೆ ಹಲವು ಬಾರಿ ಮನವಿ ಮಾಡಿಕೊಂಡಿದ್ದ ಚಿಲ್ಲರೆ ಅಂಗಡಿಯವರು ಮಾತು ಕೇಳಲಿಲ್ಲ ಅಂತ ಅಬಕಾರಿ ಇಲಾಖೆ ಅಧಿಕಾರಿಗಳಿಗೂ ಹಲವು ಬಾರಿ ದೂರುಗಳನ್ನು ನೀಡಿದ್ದ ಕೊನೆಗೆ ಮಹಿಳೆಯರ ಜೊತೆ ಸೇರಿ ಪ್ರತಿಭಟನೆಯನ್ನ ಮಾಡಿದ್ದ ಆದರೆ ಏನೇ ಮಾಡಿದ್ರು ಅಕ್ರಮ ಮದ್ಯ ಮಾರಾಟ ಮಾಡುವವರು ಮಾತ್ರ ಮದ್ಯ ಮಾರಾಟ ಮಾಡೋದು ಬಿಡಲಿಲ್ಲ ಇದರಿಂದ ನೊಂದ ಬೇಸತ್ತು ಹೋದ ಗ್ರಾಮ ಪಂಚಾಯಿತಿ ಸದಸ್ಯ ವೆಂಕಟೇಶ್ ತನ್ನ ಕನಸು ನನಸಾಗ್ತಿಲ್ಲ ಅಂತ ಬೇಸತ್ತು ಈಗ ತನ್ನ ಗ್ರಾಮ ಪಂಚಾಯಿತಿ ಸದಸ್ಯ ಸ್ಥಾನಕ್ಕೆ ರಾಜೀನಾಮೆ ನೀಡಲು ಮುಂದಾಗಿದ್ದು ವೆಂಕಟೇಶ್ ಸ್ನೇಹಿತರು ಇತರೆ ಗ್ರಾಮ ಪಂಚಾಯಿತಿ ಸದಸ್ಯರು ರಾಜೀನಾಮೆ ಕೊಡದಂತೆ ಸಮಸ್ಯೆ ಬಗೆಹರಿಸೋಣ ಅಂತ ಮನವೊಲಿಕೆ ಮುಂದಾಗಿದ್ದಾರೆ ಒಳ್ಳೆ ಯುವಕರು ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರ್ತಕ್ಕಂಥ ಕನಗಾನಕೊಪ್ಪ ಗ್ರಾಮದಲ್ಲಿ 3 ಜನ ಯುವಕರು ಸದಸ್ಯರಾಗಿ ಇದ್ದಾರೆ ಟೋಟಲ್ ಒಟ್ಟಾರೆ ಮಿಣಕನಗುರ್ಕಿ ಗ್ರಾಮ ಪಂಚಾಯಿತಿಯಲ್ಲಿ ಎಲ್ಲ ಯುವಕರೇ 40 ವರ್ಷದೊಳಗೆ ಇರೋರಂತಕ್ಕಂಥ ಯುವಕರು ಆಯ್ಕೆ ಆಗಿದ್ದಾರೆ ಜನಪ್ರತಿನಿಧಿಗಳು ಆಯ್ಕೆ ಮಾಡಿದ್ದಾರೆ ಅವರು ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡ್ತಿದ್ದಾರೆ ಅವರು ನನಗೆ ಇತ್ತೀಚೆಗೆ ಒಂದು 4 ದಿನದಿಂದ ಕರೆ ಮಾಡಿ ಹೇಳಿದರು ಈ ಥರ ಮಿಣಕು ಕನಗಾನಕೊಪ್ಪದಲ್ಲಿ ಅಕ್ರಮ ಮದ್ಯ ಮಾರಾಟ ಮಾಡ್ತಿದ್ದಾರೆ ನಾವೇನು ಮಾಡಿದ್ರು ಉಗ್ರ ಹೋರಾಟ ಮಾಡ್ತಾ ಇದ್ದೀರಿ ಆದರೂ ನಿಲ್ಲಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂತ ನನಗೆ ಅವ್ರ ಗಮನಕ್ಕೆ ಹೇಳಿದ್ರು
ನಾನು ಮತ್ತೆ ಒಂದು ಈ ವಾರದಲ್ಲಿ ಒಂದು ಸಭೆ ಕರೆದು ಪಂಚಾಯತಿಯಲ್ಲಿ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರನ್ನು ಕರೆದು ಲೋಕಲ್ ಅಧಿಕಾರಿ ಪೊಲೀಸ್ ಸ್ಟೇಷನ್ಗೆ ಒಂದು ಲೆಟರ್ ಮಾಡಿ ಮತ್ತು ಅಬಕಾರಿಯವರಿಗೆ ಒಂದು ಲೆಟರ್ ಮಾಡಿ ಸ್ಥಳೀಯ ಪ್ರತಿನಿಧಿಗಳಿಗೆಲ್ಲ ತಿಳಿಸಿ ಒಂದು ಸಭೆ ಮಾಡಿ ಇದ್ರ ಬಗ್ಗೆ ಏನು ಮಾಡಬೇಕು. ಯಾಕೆಂದರೆ ಗಂಗಾಂಗೋಪ ಒಂದೇ ಅಲ್ಲ, ಕೆಲವು ಕಡೆ ಹಳ್ಳಿ ಕಡೆ ಮಾಡ್ತಿದ್ದಾರೆ, ಅದನ್ನು ತಡೆಗಟ್ಟಬೇಕು ಅಂತ ನಾನು ಅವ್ರಿಗೆ ಮಾತನ್ನು ಹೇಳಿದ್ದೀನಿ. ಆಯಿತು ಅಂತ ಹೇಳಿದ್ರು. ಮತ್ತು ಅವ್ರ ಉಗ್ರ ಹೋರಾಟ ಮೊನ್ನೆ ಒಂದು ಮಂತ್ ಬ್ಯಾಕ್ ಊರಲ್ಲಿ ಮೂರು ಜನ ಗ್ರಾಮ ಪಂಚಾಯತ್ ಸದಸ್ಯರು ಸೇರಿ ಉಗ್ರ ಹೋರಾಟ ಮಾಡಿದ್ದಾರೆ, ಆದರೂ ಕೆಲವು ಅವೈಡ್ ಆಗಿದೆ, ಇನ್ನು ಕೆಲವರು ಮಾಡ್ತಿದ್ದಾರೆ. ಅದಕ್ಕೆ ಮುಂದಿನ ತಿಂಗಳಲ್ಲಿ ಕ್ರಮ ತಗೊಂಡು ಅವ್ರಿಗೆ ಸರ್ ಇವತ್ತು ನನಗೆ ನಾನೀಗ ಈಗ ಈಗ ಬಂದ್ರಲ್ವ, ಈಗ ತಾನೇ ಬಂದು ಅವರು ನಮಗೆ ಗ್ರಾಮ ಪಂಚಾಯತಿ ಸದಸ್ಯತ್ವವನ್ನು ಸದಸ್ಯರಿಗೆ ರಾಜೀನಾಮೆ ಕೊಡ್ತಿದ್ದೇನೆ ಅಂತ ನನಗೆ ಮುನಿಕ್ ಹೇಳಿದ್ರು. ಈಗ ಜಸ್ಟ್ ಒಂದು ಎರಡು ನಿಮಿಷ ಹಿಂದೆ ನಾನು ಯಾಕೆ ಬರೆದಾರ ಅಂತ ಕೇಳಿದೆ. ಅವರು ಮಿಣುಕು ನಮ್ಮ ಕನಗಾನಕೊಪ್ಪದಲ್ಲಿ ಅಕ್ರಮ ಮದ್ಯ ಮಾರಾಟ ಮಾಡ್ತಿದ್ದಾರೆ. ನಾನು ಮತ ಕೇಳಕ್ಕೆ ಹೋಗಬೇಕಾದ್ರೆ ನನಗೆ ಜನಪ್ರತಿನಿಧಿಗಳು ಮತ ನೀಡಿದ್ದಾರೆ. ಆವತ್ತಿನ ದಿನ ನಾನು ಆಶ್ವಾಸನ ಕೊಟ್ಟಿದ್ದೇನೆ ಏನಂತ, ಅಕ್ರಮ ಮದ್ಯಮ ಮಾರಾಟ ನಾನು ನಿಲ್ಲಿಸುತ್ತೇನೆ ಅಂತ ಅವರಿಗೆ ಜನಗಳಿಗೆ ಜನಪ್ರತಿನಿಧಿಗಳಿಗೆ ಮಹಿಳೆಯರಿಗೆ ಎಲ್ಲ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ. ಈಗ ಎಲೆಕ್ಷನಲ್ಲಿ ವಿನ್ ಆದಮೇಲೆ ಈಗ 9 ತಿಂಗಳಾಗಿದೆ, ಅವರು ಹಂತಂತವಾಗಿ ಪ್ರಯತ್ನ ಪಡ್ತಿದ್ದಾರೆ, ಕೆಲವೊಂದು ಕಡೆ ವಿಫಲ ಆಗಿದೆ ಅಂತೆ. ಯಾಕೆ ಅಂದರೆ ಯಾರು ಕಳ್ಳತನದಿಂದ ಮಣ್ಣೆ ಮಾರ್ತಿದ್ದಾರೆ ಅವ್ರು ನಿಲ್ಲಿಸಿಕ್ಕೆ ಆಗ್ತಿಲ್ಲ. ಅವರು ಸ್ಥಳೀಯ ಪೊಲೀಸ್ ಸ್ಟೇಷನ್ಗೂ ಮಾಹಿತಿ ಕೊಟ್ಟಿದ್ದಾರೆ, ಮೊನ್ನೆ ರೀಸೆಂಟಾಗಿ ಹೋಗಿ ಎಲ್ಲ ಅವ್ರು ಸರ್ಚು ಮಾಡಿದ್ದಾರೆ, ಯಾವುದೇ ಕಾರಣಕ್ಕೆ ಎಲ್ಲಿ ಸಿಕ್ಕಿಲ್ಲ. ಹಾಗಾಗಿ ಅವ್ರು ಇವತ್ತು ರಾಜೀನಾಮೆ ಇದೊಂದೇ ಒಂದು ಉದ್ದೇಶಪೂರ್ವಕವಾಗಿ ನಾನು ರಾಜೀನಾಮೆ ನೀಡಬೇಕಂತ ಬಂದಿದ್ದರು. ಅದಕ್ಕೆ ನಾನು ಅವ್ರಿಗೆ ಹೇಳಿದೆ, ಇದೊಂದರಿಂದನೇ ರಾಜೀನಾಮೆ ಕೊಡೋದ್ರಿಂದ ಪ್ರಯೋಜನ ಇಲ್ಲ, ಜನಪ್ರತಿನಿಧಿಗಳು ನಿಮಗೆ ಸಹಾಯ ಮಾಡಿ ಮತವನ್ನು ಹಾಕಿ ಅಭಿವೃದ್ಧಿ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಇದೊಂದರಲ್ಲೇ ಏನಿದೆ ಅದನ್ನು ಮುಂದಿನ ದಿನಗಳಲ್ಲಿ ನಾವೆಲ್ಲ ಉಗ್ರ ಹೋರಾಟ ಮಾಡಿ ನಾವು ಸಹ ನಿಮ್ಗೆ ಸಪೋರ್ಟ್ ಇರ್ತೀರಿ ಅಂತ ನಾನೀಗ ಅವ್ರಿಗೆ ಹೇಳಿದ್ದೇನೆ, ಅವರು ಆಯಿತು ಅಂತ ಒಪ್ಕೊಂಡಿದ್ದಾರೆ. ಇತರೆ ಗ್ರಾಮ ಪಂಚಾಯತಿ ಸದಸ್ಯರು ರಾಜೀನಾಮೆ ಕೊಡದಂತೆ ಸಮಸ್ಯೆ ಬಗೆಹರಿಸೋಣ ಅಂತ ಮನವೊಲಿಕೆಗೆ ಮುಂದಾಗಿದ್ದಾರೆ. ಹೌದು, ಕನಗಾನಕೊಪ್ಪ ಗ್ರಾಮದಲ್ಲಿ 4-5 ಚಿಲ್ಲರೆ ಅಂಗಡಿಗಳಲ್ಲಿ ಅವ್ಯತವಾಗಿ ಅಕ್ರಮ ಮದ್ಯ ಮಾರಾಟ ನಡೆದಿದ್ದು ಗ್ರಾಮದಲ್ಲೇ ಸುಲಭವಾಗಿ ಮದ್ಯ ಸಿಗ್ತಾ ಇರೋದ್ರಿಂದ ಗ್ರಾಮದ ಯುವಕರು ವಯೋವೃದ್ಧರು ಹಗಲು ರಾತ್ರಿ ಅನ್ನದೇ ಮದ್ಯ ಸೇವಿಸಿ ಮಹಿಳೆಯರು ಹೆಂಡತಿ ಮಕ್ಕಳ ಮೇಲೆ ಗಲಾಟೆ ದೌರ್ಜನ್ಯ ಮಾಡುತ್ತಿದ್ದಾರೆ. ಹೀಗಾಗಿ ಇದಕ್ಕೆಲ್ಲ ಬ್ರೇಕ್ ಹಾಕಬೇಕು ಅಂತ ಕನಸು ಕಂಡ ವೆಂಕಟೇಶ್ ಕನಸು ಕನಸಾಗಿಯೇ ಇದೆ, ಇದರಿಂದ ರಾಜೀನಾಮೆಗೆ ನಿರ್ಧಾರಕ್ಕೆ ಬಂದಿದ್ದಾರೆ. ಆದರೆ ಚುನಾವಣೆ ಸಮಯದಲ್ಲಿ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಆಶ್ವಾಸನೆಗಳನ್ನು ಕೊಟ್ಟು ಗೆದ್ದ ನಂತರ ನನಗೂ ಅವರಿಗೆ ಸಂಬಂಧ ಇಲ್ಲ ಅನ್ನೋ ಹಾಗೆ ನಡೆದುಕೊಳ್ಳುವ ಜನನಾಯಕರ ನಡುವೆ ವೆಂಕಟೇಶ್ ವಿಭಿನ್ನವೇ ಸರಿ. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಶಾಸಕ ಎಸ್ಆರ್ ಶ್ರೀನಿವಾಸ್ ಜೆಡಿಎಸ್ ಪಕ್ಷವನ್ನು ತೊರೆಯುವ ಮಾತೇ ಇಲ್ಲ, ಈ ಬಗ್ಗೆ ಎಲ್ಲಿಯೂ ಕೂಡ ಹೇಳಿಕೆಯನ್ನು ನೀಡಿಲ್ಲ, ಕೇವಲ ಗೊಂದಲ ಮೂಡಿಸುವ ವದಂತಿ ಹಬ್ಬಿದೆ. ಇಂದಿಗೂ ಪಕ್ಷ ಸಂಘಟನೆ ನಡೀತಾ ಇದೆ. ಬಿಜೆಪಿ ತೊರೆದು ಜೆಡಿಎಸ್ ಸೇರ ಬಯಸಿರುವ ಉದ್ಯಮಿ ನಾಗರಾಜು ಅವರಿಂದ ಪಕ್ಷ ಮತ್ತಷ್ಟು ಬಲವರ್ಧನೆ ಆಗಲಿದೆ ಅಂತ ಜೆಡಿಎಸ್ ತಾಲೂಕು ಅಧ್ಯಕ್ಷ ಎಚ್ಆರ್ ಗುರು ರೇಣುಕಾರಾಧ್ಯ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಪಟ್ಟಣದ ಜೆಡಿಎಸ್ ಕಚೇರಿಯಲ್ಲಿ ನಡೆದ ಸದಸ್ಯತ್ವ ನೋಂದಣಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಕೆಲ ತಿಂಗಳಿನಿಂದ ಸುಳ್ಳು ವದಂತಿ ಜಿಲ್ಲೆಯಾದ್ಯಂತ ಹಬ್ಬಿದೆ. ಜೆಡಿಎಸ್ ಪಕ್ಷ ಬಿಡುವುದಾಗಿ ಶಾಸಕರು ಮಾತನಾಡಿಲ್ಲ, ಮಾಧ್ಯಮಗಳಲ್ಲಿ ಬರುತ್ತಿರುವ ಸುದ್ದಿಗಳು ಸಹ ಸತ್ಯಕ್ಕೆ ದೂರು. ಜೆಡಿಎಸ್ ಪಕ್ಷ ಸಂಘಟನೆಗೆ ಇಂದಿಗೂ ಮಹತ್ವ ನೀಡಲಾಗಿದೆ. ಸದಸ್ಯತ್ವ ನೋಂದಣಿ ಕೆಲಸಕ್ಕೂ ಚಾಲನೆ ನೀಡಿ ತಾಲೂಕಿನಾದ್ಯಂತ ನೋಂದಣಿ ಪುಸ್ತಕಗಳು ಮುಖಂಡರ ಕೈ ಸೇರಲಿದೆ ಎಂದರು. ಉದ್ಯಮಿ ನಾಗರಾಜು ಬಗ್ಗೆ ಸ್ಥಳೀಯ ಜೆಡಿಎಸ್ ಪಕ್ಷಕ್ಕೆ ಮಾಹಿತಿ ಬಂದಿಲ್ಲ. ಈವರೆಗೂ ಪಕ್ಷದ ಪ್ರಮುಖ ಪದಾಧಿಕಾರಿಗಳನ್ನು ಭೇಟಿ ಮಾಡದ ಇವರ ಬಗ್ಗೆ ಪರಿಚಯವಿಲ್ಲ. ಶಾಸಕ ಶ್ರೀನಿವಾಸ್ ಅವರು ಸತತ 4 ಬಾರಿ ಶಾಸಕರಾಗಿ ಆಯ್ಕೆಯಾಗುವಲ್ಲಿ ವೈಯಕ್ತಿಕವಾಗಿ ವರ್ಚಸ್ಸು ಜೊತೆಗೆ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರ ಶ್ರಮವಿದೆ. ಈ ಬಗ್ಗೆ ತಿಳಿದ ಶಾಸಕರು ಜೆಡಿಎಸ್ ತೊರೆಯುವ ಮಾತುಗಳಾಡಲಿಲ್ಲ, ಭಿನ್ನಾಭಿಪ್ರಾಯ ಅಸಮಾಧಾನ ಇದ್ದಲ್ಲಿ ಪಕ್ಷದೊಳಗೆ ಇತ್ಯರ್ಥವಾಗಲಿದೆ ಎಂದರು. ಎಸ್ಟಿ ಘಟಕದ ಜಿಲ್ಲಾಧ್ಯಕ್ಷ ಕೃಷ್ಣಮೂರ್ತಿ ಮಾತನಾಡಿ, ಜೆಡಿಎಸ್ ವರಿಷ್ಠರಿಂದ ಅಭ್ಯರ್ಥಿಗಳ ಬಗ್ಗೆ ಯಾವುದೇ ಮಾಹಿತಿ ರವಾನೆಯಾಗಿಲ್ಲ. ಶಾಸಕ ಶ್ರೀನಿವಾಸ್ ಕೂಡ ಎಂದು ಪಕ್ಷ ಬಿಡುವ ಮಾತುಗಳಾಡಲಿಲ್ಲ. ಎಲ್ಲವೂ ಮಾಧ್ಯಮ ಸೃಷ್ಟಿಸಿದೆ ಎನಿಸಿದೆ.
ಕಾಂಗ್ರೆಸ್ ಮುಖಂಡರೊಂದಿಗೆ ಸಂಪರ್ಕವೆಂದು ಕೆಎನ್ ರಾಜಣ್ಣರವರ ಭೇಟಿಗೆ ಬಣ್ಣ ಹಚ್ಚಲಾಗಿದೆ. ಆದರೆ ಸಹಕಾರ ಕ್ಷೇತ್ರದಲ್ಲೇ ಜವಾಬ್ದಾರಿ ಹೊತ್ತ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾದ ರಾಜಣ್ಣ ಅವರೊಟ್ಟಿಗೆ ಬ್ಯಾಂಕ್ ಉಪಾಧ್ಯಕ್ಷ ಎಸ್ಆರ್ ಶ್ರೀನಿವಾಸ್ ಭೇಟಿ ಸಹ ಎನಿಸುತ್ತಿದೆ. ಇದಕ್ಕೆ ಸಲ್ಲದ ರಾಜಕಾರಣ ಬೇಕಿಲ್ಲ ಎಂದರು. ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಕೆಸಿ ಕೃಷ್ಣಮೂರ್ತಿ ಮಾತನಾಡಿ, ಪಕ್ಷದಲ್ಲೇ ಕೆಲವು ಅತೃಪ್ತರು ಶಾಸಕರ ವಿರುದ್ಧ ಸಲ್ಲದ ಹೇಳಿಕೆಗೆ ಕಾರಣವಾಗುತ್ತಿದ್ದಾರೆ. ಅಭ್ಯರ್ಥಿ ಘೋಷಣೆ ಬಗ್ಗೆ ಸುಳ್ಳು ವದಂತಿ ಹಬ್ಬಿಸಿರುವ ಕೆಲ ಪಕ್ಷದಲ್ಲಿನ ಭಿನ್ನ ಮುಖಂಡರು ಜೆಡಿಎಸ್ ಪಕ್ಷದ ವರಿಷ್ಠರನ್ನ ಭೇಟಿ ಮಾಡಿ ನೀರಾವರಿ ವಿಚಾರ ಚರ್ಚಿಸಿ ನಂತರ ಮರಳಿ ಬಂದು ತಾಲೂಕಿನಲ್ಲಿ ಸಲ್ಲದ ರಾಜಕಾರಣ ತಂತ್ರಕ್ಕೆ ಮೂಲವಾಗುತ್ತಿದ್ದಾರೆ. ಇದು ಶಾಸಕರ ಮೇಲಿನ ಅವರ ಅಸಮಾಧಾನ ಹೊರಬಂದಿದೆ. ಒಟ್ಟಾರೆ ಹೊಸಬರು ಪಕ್ಷಕ್ಕೆ ಎಂಟ್ರಿ ಕೊಟ್ಟು ಪಕ್ಷ ಸಂಘಟನೆಗೆ ಮುಂದಾದರೆ ಸಾಕು ಎಂದರು. ಪಕ್ಷಗಳಿಗೂ ಇಷ್ಟು ಮೆಂಬರ್ಶಿಪ್ಪು ಪ್ರತಿ ವರ್ಷ ಮಾಡಬೇಕು ಅಂತ ಒಂದು ಅವರಿಗೆ ನಿರ್ದೇಶನ ಇರ್ತದೆ. ಅದರ ಪ್ರಕಾರ ಪ್ರತಿ 3 ವರ್ಷ 4 ವರ್ಷ 5 ವರ್ಷಕ್ಕೆ ಈ ಏನು ಸದಸ್ಯತ್ವ ನೋಂದಣಿ ಕಾರ್ಯಕ್ರಮ ನಡೆಸ್ತಾ ಇರ್ತಾರೆ. ಈಗ 3 ವರ್ಷದಲ್ಲಿ ಮಾಡಿದ್ರು. ಅದೇ ರೀತಿ ಈಗ ನಮ್ಮ ಪ್ರದೇಶ ಜನತಾ ದಳ ಬೆಂಗಳೂರಿಂದ ನಿರ್ದೇಶನ ಬಂದಿದೆ. ಆ ಒಂದು ಮೆಂಬರ್ಶಿಪ್ಪನ್ನು ಪ್ರತಿ ಗ್ರಾಮ ವೈಸು ಬೂತ್ ವೈಸು ನಮ್ಮ ಗುಬ್ಬಿ ತಾಲೂಕಲ್ಲಿ ಕಳೆದ ಬಾರಿ 500 ಬುಕ್ಕು 500 ಬುಕ್ಕು ಅಂತಂದರೆ ಒಂದು 12,000 ಮೆಂಬರ್ಶಿಪ್ ಮಾಡಿದ್ವಿ. ಈ ಸರಿನೂ ಅದೇ ಒಂದು ಟಾರ್ಗೆಟ್ ಇಟ್ಕೊಂಡಿದ್ದೀವಿ. ಬೂತ್ ವೈಸು ಓಡಾಡ್ಕೊಂಡು ಬೂತ್ ವೈಸ್ ಮುಖಾಂತರನೇ ಮಾಡಬೇಕು ಅಂತ ಆ ಕಾರ್ಯಕ್ರಮಕ್ಕೆ ಇವತ್ತು ಚಾಲನೆ ಕೊಡ್ತಾ ಇದ್ದೀವಿ. ಇದಾದ ನಂತರ ಇನ್ನು ಈ ಸಂದರ್ಭದಲ್ಲಿ ತಾಲೂಕಿನ ಎಲ್ಲಾ ಹೋಬಳಿ ಮಟ್ಟದ ಮುಖಂಡರಿಗೆ ಪಕ್ಷ ನೋಂದಣಿ ಪುಸ್ತಕ ವಿತರಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಇನ್ನು ಈ ಸಂದರ್ಭದಲ್ಲಿ ಜೆಡಿಎಸ್ ಯುವ ಘಟಕ ಅಧ್ಯಕ್ಷ ಕೆಆರ್ ವೆಂಕಟೇಶ್, ಮುಖಂಡರಾದ ಎಚ್ಡಿ ರಂಗಸ್ವಾಮಿ, ಹೊದಲೂರು ವಿಜಯಕುಮಾರ್, ಶಿವಕುಮಾರ್, ಸತೀಶ್ ಇತರರು ಹಾಜರಿದ್ದರು. ನರಸಿಂಹಮೂರ್ತಿ, ಅಮೋಘ್ ಟಿವಿ, ಗುಬ್ಬಿ. ಮುಳಬಾಗಲು ತಾಲೂಕಿನ ಆವಣಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಭೂಮಿ ಒತ್ತುವರಿ ಖಂಡಿಸಿ ಹಾಗೂ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿರುವ ವ್ಯಾಪಕ ಅವ್ಯವಹಾರಗಳನ್ನು ಖಂಡಿಸಿ ಆವಣಿ ಗ್ರಾಮ ಪಂಚಾಯಿತಿ ಎದುರು ಅಂಬೇಡ್ಕರ್ ಸೇವಾ ಸಮಿತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ಅಂಬೇಡ್ಕರ್ ಸೇವಾ ಸಮಿತಿ ಕರ್ನಾಟಕ ಸಂಘಟನೆಯ ರಾಜ್ಯಾಧ್ಯಕ್ಷ ಕೆಎಂ ಸಂದೇಶ್ ಮಾತನಾಡಿ, ಅವಣಿ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿ ವರದರಾಜು ತಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅಂಬೇಡ್ಕರ್ ಭವನಕ್ಕೆ ಜಾಗ ಗುರುತಿಸದೆ ದಿವ್ಯ ನಿರ್ಲಕ್ಷ್ಯ ವಹಿಸಿದ್ದಾರೆ. ಅಂಚೆ ಕಚೇರಿಗಳಿಗೆ ಸ್ಥಳ ಸಿಗುತ್ತಿಲ್ಲ. ರಾಜೀವ್ ಗಾಂಧಿ ಸೇವಾ ಕೇಂದ್ರ ಕೆಲಸ ಸಮರ್ಪವಾಗಿ ನಿರ್ವಹಿಸಿಲ್ಲ. ಒತ್ತುವರಿಯಾಗಿರುವ ಗ್ರಂಥಾಲಯ ಜಾಗವನ್ನು ತೆರವುಗೊಳಿಸುವಲ್ಲಿ ವಿಫಲವಾಗಿದ್ದಾರೆ. ಕೂಡಲೇ ಇಂತಹ ಭ್ರಷ್ಟ ಅಧಿಕಾರಿಯನ್ನ ವರ್ಗಾವಣೆ ಮಾಡಬೇಕೆಂದು ಒತ್ತಾಯಿಸಿದರು. ಸಂಘಟನೆಗಳಿಗೆ ಮರ್ಯಾದೆ ನೀಡಿದ ಪಿಡಿಒಗೆ ಹೇಳಿ ಧಿಕ್ಕಾರ, ಅಂಬೇಡ್ಕರ್ ಸೇವಾ ಸಮಿತಿ ನಡೆಸುತ್ತಿರುವ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿಗಳು ಕೂಡಲೇ ಸ್ಥಳ ಪರಿಶೀಲನೆ ನಡೆಸಿದ್ದಾರೆ. ಪ್ರತಿಭಟನೆಗೆ ಸಕಾರಾತ್ಮಕ ಪ್ರತಿಕ್ರಿಯೆ ನೀಡಿರುವ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಕೆಎಂ ಸಂದೇಶ್ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ಎಸ್ ಲಕ್ಷ್ಮೀಪತಿ, ಅಮೋಘ್ ಟಿವಿ, ಕೋಲಾರ. ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ರೈತ ಕಾರ್ಮಿಕ ವಿರೋಧಿ ಕಾಯ್ದೆ ವಾಪಸ್ ಪಡೆಯಲು ಆಗ್ರಹಿಸಿ ಇದೇ ತಿಂಗಳ 27ರಂದು ಸಂಪೂರ್ಣ ಗುಡಿಬಂಡೆ ಬಂದ್ ಮಾಡುವುದಾಗಿ ರೈತ ಕಾರ್ಮಿಕ ದಲಿತ ಹಾಗೂ ಕನ್ನಡ ಸಂಘಟನೆಗಳ ಪದಾಧಿಕಾರಿಗಳು ತಿಳಿಸಿದ್ದಾರೆ.
ದೇಶದ ರಾಜಧಾನಿ ದೆಹಲಿಯ ಬಳಿ ಅನೇಕ ತಿಂಗಳುಗಳಿಂದ ರೈತ ವಿರೋಧಿ ಕೃಷಿ ಕಾಯ್ದೆ ವಿದ್ಯುತ್ ಖಾಸಗೀಕರಣ ಮಸೂದೆಗಳನ್ನು ವಿರೋಧಿಸಿ ರೈತ ಸಂಘಟನೆಗಳು ಪ್ರತಿಭಟನೆ ನಡೆಸುತ್ತಿದ್ದಾರೆ. ಆದರೆ ರೈತರ ಹೋರಾಟಕ್ಕೆ ಸ್ಪಂದಿಸಿ ಕನಿಷ್ಠ ಮಾತುಕತೆಗೆ ಕರೆಯದ ಕೇಂದ್ರ ಸರ್ಕಾರದ ಧೋರಣೆಯನ್ನು ಖಂಡಿಸಿ ರೈತ ವಿರೋಧಿ ಕಾಯ್ದೆಗಳನ್ನು ಹಿಂಪಡೆಯಲು ಆಗ್ರಹಿಸಿ ಇಂದು ರೈತ ಕಾರ್ಮಿಕ ದಲಿತ ಹಾಗೂ ಕನ್ನಡ ಸಂಘಟನೆಗಳ ಕಾರ್ಯಕರ್ತರು ಪ್ರತಿಭಟಿಸಿದರು. ಇನ್ನು ಈ ಸಮಯದಲ್ಲಿ ಮಾತನಾಡಿದ ಸಿಪಿಐಎಂ ಹಾಗೂ ಪ್ರಾಂತ ರೈತ ಸಂಘದ ಮುಖ್ಯಸ್ಥ ಎಚ್ಪಿ ಲಕ್ಷ್ಮೀನಾರಾಯಣ, ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಕಾರ್ಪೊರೇಟರ್ ಕಂಪನಿಗಳ ಪರವಾದ ನೀತಿಗಳಿಂದ ರೈತ ಶ್ರಮಿಕ ಹಾಗೂ ಜನಸಾಮಾನ್ಯರ ಜೀವನ ಕಷ್ಟಕರವಾಗಿದೆ. ಡೀಸೆಲ್, ಪೆಟ್ರೋಲ್ ಹಾಗೂ ಅಡಿಗೆ ಅನಿಲದ ಬೆಲೆ ಏರಿಕೆ ಮಾಡಿ ಗಾಯದ ಮೇಲೆ ಬರೆಯಳಿದಿವೆ. ನ್ಯಾಯಕ್ಕಾಗಿ ನಡು ರಸ್ತೆಯಲ್ಲಿ ಕಳೆದ 3 ತಿಂಗಳಿನಿಂದ ಪ್ರತಿಭಟನೆ ನಡೆಸುತ್ತಿರುವ ರೈತರನ್ನ ಸರ್ಕಾರ ಕ್ಯಾರೆ ಎನ್ನುತ್ತಿಲ್ಲ. ಕೂಡಲೇ ಸರ್ಕಾರ ತಾನು ಜಾರಿಗೆ ತಂದಿರುವ ಜನವಿರೋಧಿ ಕಾಯ್ದೆಗಳನ್ನು ಹಿಂಪಡೆಯಬೇಕು. ರೈತ ಕಾರ್ಮಿಕ ದಲಿತ ಹಾಗೂ ಕನ್ನಡ ಸಂಘಟನೆಗಳ ಸಹಯೋಗದಲ್ಲಿ ಸೋಮವಾರ ಬಂದ್ ಮಾಡಲಾಗುತ್ತಿದ್ದು ಜನತೆ ಸಹಕರಿಸಬೇಕೆಂದರು. ಅಖಿಲ ಭಾರತ ಬಂದ್ನ ಅಂಗವಾಗಿ ಸಾರ್ವಜನಿಕರಲ್ಲಿ ಮನವಿ ಮಾಡುವಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಿಮಗೆಲ್ಲ ಗೊತ್ತಿದೆ, ಕಳೆದ 10 ತಿಂಗಳಿಂದ ಈ ದೇಶದ ಅನ್ನದಾತ ದೆಹಲಿಯ ಗಡಿಗಳಲ್ಲಿ ಹೋರಾಟವನ್ನು ಮಾಡ್ತಾ ಅಲ್ಲಿನ ರಸ್ತೆ ಬದಿಗಳಲ್ಲಿ ಮಳೆ ಗಾಳಿ ಚಳಿ ಎನ್ನದೆ ಧರಣಿ ನಡೆಸಲಾಗಿದ್ದಾರೆ. ಸುಮಾರು 500 ರಿಂದ 600 ಜನ ರೈತರು ಆ ಹೋರಾಟದ ಸ್ಥಳದಲ್ಲಿ ಅಸುನೀಗಿದ್ದರೂ ಕೂಡ ಕೇವಲ ಕೂಗಳು ಅಳ್ತಾ ಇದ್ದಂಥ ನರೇಂದ್ರ ಮೋದಿಗೆ ಆ ಸಾವುಗಳ ಕೇಳಿಸಿಕೊಳ್ಳಿಲ್ಲ. ಯಾಕೆ ಈ ರೀತಿ ಒಂದು ಜನ ರೈತರು ಸಾಯ್ತಾ ಇದ್ದಾರೆ ಅಂತೇಳಿ ಕನಿಷ್ಠ ಅವರನ್ನ ಮಾತುಕತೆಗೆ ಕರಿದೇ ಇರುವಂತಹ ಒಂದು ನಿರ್ದಯಿ ಮನೋಭಾವವನ್ನು ಮಾನ್ಯ ನರೇಂದ್ರ ಮೋದಿ ಅವರು ತೋರಿಸ್ತಾ ಇದ್ದಾರೆ. ಅವರಿಗೆ ರೈತರ ಹಿತಾಸಕ್ತಿಗಳಿಗಿಂತ ಈ ದೇಶದ ದುಡಿಯುವ ಅನ್ನವನ್ನು. ಇನ್ನು ಈ ವೇಳೆಯಲ್ಲಿ ಗುಡಿಬಂಡೆ ತಾಲೂಕಿನ ರೈತ ಕಾರ್ಮಿಕ ದಲಿತ ಪರ ಜೀವಿಕಾ ಕನ್ನಡ ಪರ ಹಾಗೂ ವಿದ್ಯಾರ್ಥಿ ಸಂಘಟನೆಗಳ ಪದಾಧಿಕಾರಿಗಳು ಭಾಗವಹಿಸಿದರು. ವೀರ್ ರಾಜಶೇಖರ್, ಅಮೋಘ್ ನ್ಯೂಸ್, ಗುಡಿಬಂಡೆ. ಶೋಷಿತ ಸಮುದಾಯಗಳ ಉಳಿವಿಗಾಗಿ ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗದ ವರದಿಯನ್ನು ಏಕಪಕ್ಷೀಯವಾಗಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಬಾರದು ಅಂತ ಒತ್ತಾಯಿಸಿ ಕರ್ನಾಟಕ ಮೀಸಲಾತಿ ಸಂರಕ್ಷಣಾ ಒಕ್ಕೂಟದ ಸದಸ್ಯರು ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ರಾಜಕಾರಣಿಗಳು ತಮ್ಮ ಬೇಳೆ ಬೇಯಿಸಿಕೊಳ್ಳಲು ಸಂವಿಧಾನದ ವಿರುದ್ಧ ನಡೆದುಕೊಳ್ಳುತ್ತಿರುವುದು ನಾಚಿಕೆಗೇಡಿನ ಸಂಗತಿ. ಆಯೋಗದ ವರದಿಯ ಮೂಲಕ ಬೋವಿ, ಬಂಜಾರ, ಛಲವಾದಿ, ಕೊರಚ, ಕೊರಮ, ಅಲೆಮಾರಿ ಮತ್ತು ಅರೆ ಅಲೆಮಾರಿ ಸಮುದಾಯಗಳ ಹಕ್ಕುಗಳನ್ನು ಕಿತ್ತುಕೊಳ್ಳುವ ಕೆಲಸವಾಗಿದೆ. 1950ರಲ್ಲಿ ಭಾರತ ಒಕ್ಕೂಟ ಸರ್ಕಾರದ ಸಂಸತ್ತು ಸಹ ದಮನಿತ ಜಾತಿಗಳನ್ನೊಳಗೊಂಡ ದೇಶದ ಮೊದಲ ಪರಿಶಿಷ್ಟ ಜಾತಿಗಳ ಪಟ್ಟಿಯಲ್ಲಿ ಅನುಮೋದಿಸಿದ್ದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಸೇರಿದಂತೆ ತಜ್ಞರು ಈ ಪಟ್ಟಿಯನ್ನು ಅನುಮೋದನೆ ಮಾಡಿದ್ದು. ಈಗಾಗಲೇ 101 ಜಾತಿಗಳು ಪರಿಶಿಷ್ಟ ಜಾತಿಗಳ ಪಟ್ಟಿಯಲ್ಲಿದ್ದು ಸದಾಶಿವ ಆಯೋಗದ ವರದಿಯನ್ನು ಮುಂದೆ ಇಟ್ಟುಕೊಂಡು ಕೆಲ ಪ್ರಭಾವಿ ರಾಜಕಾರಣಿಗಳು ಪರಿಶಿಷ್ಟ ಸಮುದಾಯಗಳನ್ನು ಛಿದ್ರಗೊಳಿಸುವ ಮತ್ತು ಅವುಗಳಲ್ಲಿ ಪರಸ್ಪರ ದ್ವೇಷ ಬಿತ್ತುವ ಕೆಲಸ ಮಾಡಲಾಗುತ್ತಿದೆ ಎಂದರು. ಸದಾಶಿವ ಆಯೋಗದ ವರದಿ ಸೋರಿಕೆಯಾಗಿದ್ದು ವರದಿಯ ಕೆಲವು ಅಂಶಗಳು ಪರಿಶಿಷ್ಟ ಜಾತಿಗಳ ಮಧ್ಯೆ ಅನೇಕ ಗೊಂದಲ, ಗುಮಾನಿ ಮತ್ತು ಆತಂಕಗಳನ್ನು ಸೃಷ್ಟಿ ಮಾಡಿವೆ. ಆಯೋಗ ಪಾರದರ್ಶಕ ಸಮೀಕ್ಷೆ ಮತ್ತು ವೈಜ್ಞಾನಿಕ ಶಿಫಾರಸು ಮಾಡಿರುವ ಬಗ್ಗೆ ಅನುಮಾನ ವ್ಯಕ್ತವಾಗಿದೆ ಎಂದರು. ಏನಿದೆ ಬೋವಿ ಜನಾಂಗದ ಕನ್ಯಾಕುಮಾರಿಯಿಂದ ಹಿಡಿದು ಕಾಶ್ಮೀರವರೆಗೂ ನಮ್ಮವರ ಸೇವೆ ದೇಶಕ್ಕೆ ಅಪಾರವಾದ್ದು. ಕೆರೆ ಆಗಲಿ, ಕುಂಟೆ ಆಗಲಿ, ನದಿಗಳಾಗಲಿ, ನಗರಸಭೆಗಳಾಗಲಿ, ಕಾಲುವೆಗಳಾಗಲಿ, ಎಲ್ಲ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗಲಿ, ಕೂಲಿ ಕೆಲಸ ಮಾಡಿಕೊಂಡು ಎಲ್ಲ ಕಡೆಯದು ನಮ್ಮ ಕಾಂಟ್ರಿಬ್ಯೂಷನ್ ಭಾರತ ದೇಶವನ್ನು ಕಟ್ಟೋದಕ್ಕೆ ಅಪಾರವಾಗಿದೆ. ಇಂತಹ ಒಂದು ಕೂಲಿ ಮಾಡಿ ಜೀವನ ಮಾಡುವಂಥ ಜನಾಂಗದ ಮೇಲೆ ಇವರ ಕೆಂಗಣ್ಣು ಯಾಕೋ ದೇವರು ಇವ್ರಿಗೆ ಒಳ್ಳೇದನ್ನು ಮಾಡೋದು. ಏನು ರಿಸರ್ವೇಷನ್ ಬಾಬಾ ಸಾಹೇಬರ್ ಅಂಬೇಡ್ಕರ್ ಕೊಡೋಕ್ಕೆ ಬಂದರು, ಅವರು ಸ್ಪಷ್ಟವಾಗಿ ಯಾವ್ಯಾವ ಕಮ್ಯುನಿಟಿನ ಎಲ್ಲೆಲ್ಲಿ ಕೂಡಿಸ್ಬೇಕು ಅನ್ನೋದು ಭಾಳಷ್ಟು ಆಲೋಚನೆ ಮಾಡಿ ಚರ್ಚೆ ಮಾಡಿ ಹುಟ್ಟುಗಟ್ಟಲೆ ಇದ್ರ ಕಾರಣಗಳೆಲ್ಲ ಬರೆದು ಇದನ್ನೆಲ್ಲ ಸೇರಿಸಿದ್ದಾರೆ. ಇವರು ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಹಾಕ್ಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್
ಬರೆದಿರುವ ಕಾನ್ಸ್ಟಿಟ್ಯೂಷನ್ಗೆ ಕೈ ಹಾಕ್ಬಿಟ್ಟವ್ರು. ಆದ್ದರಿಂದ ಆಯೋಗದ ವರದಿಯನ್ನು ಏಕಪಕ್ಷೀಯವಾಗಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಬಾರದು. ರಾಷ್ಟ್ರೀಯ ಪರಿಶಿಷ್ಟ ಜಾತಿಗಳ ಆಯೋಗ ಕೇಳಿರುವ ಅಭಿಪ್ರಾಯಕ್ಕೆ ಸರ್ಕಾರ ಕರ್ನಾಟಕ ಪರಿಶಿಷ್ಟ ಜಾತಿಗಳ ಪಟ್ಟಿಯಲ್ಲಿರುವ ಯಾವುದೇ ಜಾತಿಗಳನ್ನು ಸದರಿ ಪಟ್ಟಿಯಿಂದ ಕೈಬಿಡುವ ಪ್ರಸ್ತಾಪಗಳು ರಾಜ್ಯ ಸರ್ಕಾರದ ಎದುರಿಗೆ ಇಲ್ಲವೆಂದು ಅಭಿಪ್ರಾಯ ಕಳುಹಿಸಿಕೊಡಬೇಕೆಂದು ಆಗ್ರಹಿಸಿ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು. ನಾವು ರಾಜ್ಯಾದ್ಯಂತ ನಮ್ಮ ಸ್ವಾಮೀಜಿಯವರ ಮುಖಾಂತರ ಇಡೀ ತಾಲೂಕುಗಳಲ್ಲಿ ಮತ್ತು ಇಡೀ ಜಿಲ್ಲೆಗಳಲ್ಲಿ ಸಹ ಈ ಹೋರಾಟವನ್ನು ಮುಂದುವರಿಸ್ತಾ ಇದ್ದೀವಿ. ಅಂದರೆ ಸದಾಶಿವ ಆಯೋಗ ನಮ್ಮ ವಿರುದ್ಧವಾಗಿ ಒಂದು ಹೇಳಿಕೆಯನ್ನು ಮತ್ತೊಂದು ಇದನ್ನು ಕೊಟ್ಟಿದ್ದಾರೆ ಅವರು. ಅದರ ಪ್ರಕಾರ ನಾವು ಇಷ್ಟೊತ್ತು ನಮ್ಮ ಮುನಿರಾಜ್ ಅವರು ಹೇಳಿದಾಗೆ ಸಂವಿಧಾನದಲ್ಲಿ ಅಂಬೇಡ್ಕರ್ ಸಾಹೇಬರು ಹಿಂದುಳಿದ ವರ್ಗದವರು ಅಂದರೆ ನಾವು ಸಹ ನಮ್ಮ ಭೋವಿ ಕೊರಚ ಕೊಗಂಬ ಕೊರಮ ಲಂಬಾಣಿ ಭೋವಿ ಜನಾಂಗದವರು ಭಾಳ ಹಿಂದುಳಿದಿದ್ದೀವಿ. ಅವರೆಲ್ಲ ಹೇಳ್ತಾ ಇರೋದೇನು ಇವರು ಟಚಬಲ್ಸು ಇವ್ರನ್ನ ತೆಗಿಬೇಕು ಇವರೆಲ್ಲ ಭಾಳ ಸಮೃದ್ಧಿ ಆಗಿದ್ದಾರೆ ಅಂತ ಒಂದು ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದು ತಪ್ಪು. ಈ ಸದಾಶಿವ ಆಯೋಗನ ನಾವು ಯಾವ ಕಾರಣಕ್ಕೂ ಸಹ ಮುಂದುವರಿಸಲಿಕ್ಕೆ ಬಿಡೋದಿಲ್ಲ. ಇಡೀ ರಾಜ್ಯದಲ್ಲಿ ನಾವು ಉಗ್ರ ಹೋರಾಟವನ್ನು ಮಾಡಲಿಕ್ಕೂ ಸಹ ನಮ್ಮ ಜನಾಂಗದ ಎಲ್ಲರೂ ಒಟ್ಟಿಗಿದ್ದೀವಿ. ಮುಂದೆ ಇದರ ಪರಿಣಾಮ ಸರ್ಕಾರ ನೋಡಬೇಕಾಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಎರಡು ಮಾತು. ಕೆಲವೇ ಕೆಲವು ರಾಜಕಾರಣಿಗಳು ಅವರ ಸ್ವಂತ ಅನುಕೂಲಗಳಿಗಾಗಿ ಸಂವಿಧಾನದಲ್ಲಿ ಇರತಕ್ಕಂತಹ ಪರಿಚ್ಛೇದಗಳನ್ನು ತಿರುಚು ಮರುಚು ಮಾಡಲಿಕ್ಕೆ ಹೊರಟಿದ್ದಾರೆ ಈ ರಾಜ್ಯದ ರಾಜಕಾರಣಿಗಳು. ನಿಜವಾಗಲೂ ಅವರು ವಿದ್ಯಾವಂತರೇ ಆಗಿದ್ದರೆ ಬುದ್ಧಿವಂತರೇ ಆಗಿದ್ದರೆ ಮೊದಲು ಸಂವಿಧಾನವನ್ನು ಓದಬೇಕು. ಸಂವಿಧಾನವನ್ನು ಓದಿ ಸಂವಿಧಾನದಲ್ಲಿ ಏನು ಸಾರಾಂಶ ಇದೆ ಅನ್ನೋದನ್ನು ಅವರು ಮನದಟ್ಟು ಮಾಡ್ಕೋಬೇಕು. ಸಂವಿಧಾನದಲ್ಲಿ ಬರೆದಿರ್ತಕ್ಕಂಥ ಅಂಶಗಳು ಬಡತನದಲ್ಲಿರ್ತಕ್ಕಂಥ ಸಮಾಜಕ್ಕೆ ಬಡತನದಲ್ಲಿರ್ತಕ್ಕಂಥ ಸಮುದಾಯಕ್ಕೆ ಒಂದಷ್ಟು ಮೀಸಲಾತಿಯನ್ನು ಕೊಡಬೇಕಂತ ಸಂವಿಧಾನದಲ್ಲಿ ತುಂಬ ಸ್ವಚ್ಛವಾಗಿ. ಇನ್ನು ಪ್ರತಿಭಟನೆಯ ನೇತೃತ್ವವನ್ನು ಒಕ್ಕೂಟದ ತಾಲೂಕು ಅಧ್ಯಕ್ಷ ಎನ್ ಮಂಜುನಾಥ್, ಪ್ರಧಾನ ಕಾರ್ಯದರ್ಶಿ ವೆಂಕಟೇಶ್, ಮಲ್ಲೇಶ್ ಬಾಬು, ಶ್ರೀಕೃಷ್ಣ, ಹರಿಪ್ರಕಾಶ್ ಮತ್ತಿತರರು ಹಾಜರಿದ್ದರು. ಎಸ್ ಲಕ್ಷ್ಮೀಪತಿ, ಅಮೋಕ್ ಟಿವಿ, ಕೋಲಾರ. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.